ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫಿಸೆಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112135 ಕರೆ ಮಾಡಿ, ಹಾಗೂ 0112291071 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
ಹೇಯ್, ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ, ಎಲ್ಲ ಮೊಬೈಲ್ ನೋಡ್ತಾ ಕೂತಿದ್ದೀರಾ? ಸರ್, ಎಲ್ಲರ ಕೈಲಿ ಮೊಬೈಲ್ ಬಂದ್ಮೇಲೆ ನಾವೇನ್ ನೋಡ್ತೀವೋ ಅದೇ ಕೆಲಸ. ಪಾರ್ಕಲ್ಲಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರೆ ಭಿಕ್ಷಕರ ಪ್ರಾಬ್ಲಮ್, ಮನೆಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡಿದ್ರೆ ಅಪ್ಪ ಅಮ್ಮ ಬೈತಾರೆ. ಹೋಟ್ಲಲ್ಲಿ ಕೂತಿದ್ರೆ ಕಾಫಿ ಕುಡಿದು ಮನೆಗೆ ಹೋಗಿ ಅಂತಾರೆ. ನಮ್ಗೆ ಕಾಲೇಜ್ ಸೇಫ್, ಅದಕ್ಕೆ ನಾವು ಕಾಲೇಜ್ ಮಿಸ್ ಮಾಡದೆ ಬರೋದು. ನಿಮಗೆ ಅಂತ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಬಂದ್ರೆ ಆಗ ಜೀವನ ಏನು ಅಂತ ಗೊತ್ತಾಗುತ್ತೆ. ಈಗ ಪಾಠಕ್ಕೆ ಹೋಗೋಣವಾ? ಓಕೆ ಸರ್. ಅವನು ಬರ ಕೇಳ್ದಲ್ಲ, ಹೋಗೋ ನಡಿ. ಹೋ, ಇಂದಿನ ಕಾರ್ಯಕ್ರಮ ನಿರ್ಮಾಪಕರ ವಿಚಾರಣೆ. ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬ್ರದರ್ಸ್, ನನ್ನ ಲೊಕೇಶನ್ನು ಸಿಕ್ಕಾಪಟ್ಟೆ ಕ್ಲಾಸ್, ಆದರೆ ನಾನು ಮಾಡೋ ಕೆಲಸ ಸಿಕ್ಕಾಪಟ್ಟೆ ಮಾಸು. ಬ್ರದರ್ಸ್, ಏನ್ ಗೊತ್ತಾ, ನಮ್ಮ ತಾತ ಕಲಸಿಪಳ್ಳಮಲ್ಲಿ ಮಟನ್ ಅಂಗಿಟ್ಟಿದ್ದ, ಕುರಿ ಕಡಿಯೋದಕ್ಕೆ ತುಂಬಾ ಫೇಮಸ್ಸು. ಆದ್ರೆ ನಮ್ಮಪ್ಪ, ಓ ಬ್ರದರ್ಸ್, ಕೂಲ್ ಕೂಲ್, ಆರಾಮಾಗಿರಿ. ನಮ್ಮಪ್ಪ ಶಿವಾಜಿನಗರದಲ್ಲಿ ಕೋಳಿ ಅಂಗಡಿ ಇಟ್ಟಿದ್ದ, ಅವನು ಕೋಳಿ ಕುಯ್ಯೋದಕ್ಕೆ ಸಿಕ್ಕಾಪಟ್ಟೆ ಫೇಮಸ್ಸು. ನಾನು ಆ ದಂಧೆ ಎಲ್ಲ ಬೇಡ ಅಂಥೇಳಿ ನಿಮ್ಮಂತರು ತಲೆ ತಗ್ಗಿನಂತ ಈ ದಂಧೆ ಶುರು ಮಾಡಿದ್ದೀನಿ. ಇದು ಇದು ನನ್ನ ಬಯೋಡಾಟ. ಯಾಕಣ ಫಲ ಕೊಡಿದ್ರೆ ಅಡಕ್ ನೋವಾಯ್ತಣ? ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಸರಿ ಅಣ್ಣ. ಬ್ರದರ್ಸ್, ಕನ್ನಡ ಚಿತ್ರರಂಗ ಉಳಿಲಿ, ಕನ್ನಡ ಚಿತ್ರರಂಗ ಬೆಳಿಲಿ ಅಂತ ಕೋಟ್ಯಾಂತರ ರೂಪಾಯಿ ಫೈನಾನ್ಸ್ ಕೊಟ್ಟೆ. 10 ರೂಪಾಯಿನೂ ವಾಪಸ್ ಕೊಡದೆ ಹಿಂಗ್ ಬಂದ್ ನಿಂತಿದ್ರಲ್ಲ, ನಾಚಿಕೆಗಲ್ವಾ? ಪಿಕ್ಚರ್ ಕಲೆಕ್ಷನ್ ಆಗ್ಲಿಲ್ಲಣ್ಣ, ಥಿಯೇಟರ್ ರೆಂಟ್ ಕೂಡ ಬರ್ಲಿಲ್ಲ. ಏಯ್, ನಾನು ಹಿಂಗೆ ಫೈನಾನ್ಸ್ ಮಾಡಿದ್ದು 2 ಕೋಟಿ, ಆ ನಿನ್ ಕಿತ್ತೋಗಿರೋ ಪಿಕ್ಚರ್ ನಾನು ನೋಡಿದೆ, ಬರೀ 1 ಕೋಟಿ ಹಾಕಿದ್ಯಾ, ಮಿಕ್ಕಿದ 1 ಕೋಟಿ ಎಲ್ಲ ಮಲ್ಲಿಟ್ಟಿದ್ಯಾ? ಇಲ್ಲ ನಾವು, ನಮ್ಮ ಮನೇಲಿ ಒಂದು ಬಿಡಿಗಾಸು ಇಲ್ಲ ನಾವು, ಮನೇಲಿ ರೇಷನ್ಗೂ ಕಾಸಿಲ್ಲ ನಾವು. ನನ್ನ ಹತ್ರನೂ ಒಂದು ಬಿಡಿಗಾಸು ಇಲ್ಲ ಕಣಣ. ಏಯ್, ಕತೆ ಹಂಗಿದೆ, ಹೀರೋನ ಹಂಗವಳೆ, ಹೀರೋ ಹೆಂಗೆಂಗೋ ಅವನೆ, ಹೀರೋ ಇಂಟ್ರೊಡಕ್ಷನ್ ಹೆಂಗೆಲ್ಲ ಇರುತ್ತೆ ಅಂತ ನಾನು ತಪ್ಪುಂಗ್ಬಿಟ್ಟು 3 ಕೋಟಿ ಫೈನಾನ್ಸ್ ತಗೊಂಡು ನನಗೆ 3 ನಾಮ ಹಾಕ್ಬಿಟ್ಟಲ್ಲ. ಥಿಯೇಟ್ರಿಗೆ 3 ಜನನೂ ಬಂದಿಲ್ಲ, ನಾನೇನ್ ಮಾಡ್ಲಣ? ಲೈ, ನಿನ್ನ ಎಲ್ಲಿಕೆ ಮಾರ್ಕೊಂಡು ಆರಾಮಾಗಿ ಸುಮ್ಮನೆ ಇದ್ದೆ ತಾನೆ? ಅದು ಬಿಟ್ಟು ಸಿನಿಮಾ ಮಾಡ್ತೀನಿ, ಕತೆ ಹಂಗಿದೆ, ಹೀರೋ ಹೆಂಗೋ ಅವನೇ, ಡೈರೆಕ್ಟರ್ ಹೆಂಗೆಂಗೋ ಮಾಡ್ತಾನೆ, ಹೀರೋಯಿನ್ ಸಖತ್ತಾಗವಳೆ, ಸಿನಿಮಾ ರಿಲೀಸ್ ಆದ್ಮೇಲೆ ಆಕಾಶ ಭೂಮಿ 2 ಒಂದಾಗತ್ತೆ ಅಂತ ನನ್ನ ಪುಂಗ್ಬಿಟ್ಟು 3 ಕೋಟಿ ಫೈನಾನ್ಸ್ ತಗೊಂಡು ನನಗೆ 3 ನಾಮ ಹಾಕ್ಬಿಟ್ಟಲ್ಲ. ಲೇ, ನಿನ್ ಸಿನಿಮಾ ನೋಡ್ದೆ ಕಣ ನಾನು. ಏನೋ ಸಿನಿಮಾ, ಸ್ಕ್ರೀನ್ ಬರೀ ಕತ್ಲು, ಏನು ಇಲ್ಲ, ಅದನ್ನು ಯಾವನ ನೋಡ್ತಾನೆ? ಅಣ್ಣ, ನಂದು ಡಿಫ್ರೆಂಟ್ ಫಿಲಮ್ ಕಣ್ಣಣ್ಣ, 3D ಫಿಲಮ್ ನ ಕನ್ನಡಕ ಹಾಕೊಂಡು ಹೆಂಗ್ ನೋಡ್ತಾರೋ ಹಂಗೆ ನಂದು ಟಾರ್ಚ್ ಫಿಲಮ್ ಕಣ್ಣಣ್ಣ, ಟಾರ್ಚ್ ಹಾಕೊಂಡು ನೋಡ್ಲಿ ಅಂತ ಎಲ್ಲಾ ಟಾರ್ಚು ತಂದಿದ್ನಣ್ಣ, ಒಬ್ರು ಬರ್ಲಿಲ್ಲ ಅಣ್ಣ ಫಿಲಮ್ ನೋಡಕ್ಕೆ. ಲೇ, ಕಣ್ಣಿಗೆ ಕಾಣೋ ಸಿನಿಮಾನೇ ಜನ ನೋಡಲ್ಲ, ಇನ್ ಕಣ್ಣಿ ಕಾಣದಿರೋ ಸಿನಿಮಾ ಯಾವನ ನೋಡ್ತಾನೆ? ಲೈ, ಈ ಕತೆಗಳೆಲ್ಲ ಬಿಟ್ಬಿಡ್ರ, ನನ್ನ ಅಮೌಂಟ್ ನ ಯಾವಾಗ ಸೆಟ್ಲ್ ಮಾಡ್ತೀನಿ ಅಂತ ಸುಮ್ನೆ ಹೇಳ್ಬಿಡಿ. ಅಣ್ಣ, ಒಂದೇ 1 ತಿಂಗಳು ಟೈಮ್ ಕೊಟ್ಬಿಡಿ. ಲೈ, 1 ತಿಂಗಳು ಅಂತ ಹಿಂಗೆ ಪುಂಕು ಆಡ್ತಿದ್ರಾ?
ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಮಂತ್ ಏನಾದ್ರು ದುಡ್ಡು ಕೊಡಲಿಲ್ಲ ಅಂದ್ರೆ ನಿಮ್ಮನ್ನ ಜೀವ ಸಹಿತ ಸುಟ್ಟಾಕ್ಬಿಡ್ತೀನಿ. ಅಣ್ಣ ನೆಕ್ಸ್ಟ್ ಮಂತ್ ಇಂದ ಏನು ಕಟ್ಟಗಿತ ಹೇಳೋ, ನಾವು ಅಮೌಂಟ್ ಸಮೇತ ಬಂದ್ಬಿಡ್ತೀನಿ. ಹೋಗ್ರ ಹೋಗ್ರ ನಿಲ್ಬೇಡಿ ಹೋಗ್ರ. ನೆಕ್ಸ್ಟ್ ಮಂತ್ ಇದೆಲ್ಲ ಹೊಡಿಯೋಣ, ಬೇರೇನು ಬೇಡ. ಏಯ್ ಏನ ಹಂಗಲ್ಲಣ್ಣ, ನೆಕ್ಸ್ಟ್ ಮಂತ್ ಅಮೌಂಟ್ ಹೆಂಗ್ ಜೋಡ್ ತಂದ್ಕೊಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಆಯ್ತು ಹೋಗ್ರ ಹೋಗ್ರ ನಡ್ರಿ ನಡ್ರಿ ಬೇಗ ಹೋಗೋಣ. ಗಾಂಚಲಿ ನನ್ನ ಮಕ್ಕಳಿಗೆ ಲೈ ಅವನೆಲ್ಲ ಆ ಪ್ರೊಡ್ಯೂಸರ್ ಎಲ್ಲ ಅಣ್ಣ ಬರ್ತಾನಂತ ಆಮೇಲೆ ಕರ್ಸಬೇಕ. ಫೋನ್ ಮಾಡಿ ಎಲ್ಲಿದೆ ಕೇಳ. ಹಾ ಸರಿ ಅಣ್ಣ ಆಯ್ತು. Hi dad, hi mom. Hi. ಏನ್ ಮಗಳೇ ಹೇಗ್ ನಡೀತದೆ ಕಾಲೇಜು? ಸೂಪರ್ ಡ್ಯಾಡಿ. ಸರಿ ಮೊದ್ಲು ಕಾಫಿ ಕುಡ್ದು ಸ್ನಾಕ್ಸ್ ತಿನ್ನೋರಂತೆ, ಬನ್ನಿ ಆಮೇಲೆ ಕೂತ್ಕೊಂಡು ಎಷ್ಟ್ ಬೇಕಾದ್ರೂ ಹರಟೆ ಹೊಡೆಯೋರಂತೆ. ನೋ ಮಾಮಿ, ನನ್ ಕಾಲೇಜ್ ವಿಚಾರ ಮಾತಾಡೋದು ತುಂಬಾ ಇದೆ, ನನ್ ಡ್ಯಾಡಿ ಹತ್ರ ಅದನ್ನ ಶೇರ್ ಮಾಡಿ ಆಮೇಲೆ ತಿಂತೀನಿ. ಸರಿ ನಾನ್ ಹೋಗಿ ರೆಡಿ ಮಾಡ್ತೀನಿ, ನೀವು ಯಾವಾಗ ಬೇಕಾದ್ರೂ ಬನ್ನಿ. ದಟ್ಸ್ ಗುಡ್. ಮಗಳೇ ಅಂತೂ ಇಂತೂ ನಿನ್ನ ಕಾಲೇಜಿಗೆ ಸೇರಿಸಿದ್ದಾಯ್ತು, ಒಂದ್ ಸೈಕಲ್ ಕೊಡ್ಸುದ್ದು ಆಯ್ತು, ಇನ್ನೊಂದು ಮೊಬೈಲ್ ಕೊಡಿಸ್ಬಿಟ್ರೆ ಅಲ್ಲಿಗೆ ಮುಗೀತು. ಡ್ಯಾಡಿ ನಮ್ ಕನ್ನಡ ಲೆಕ್ಚರ್ ಮೊಬೈಲ್ ಬಗ್ಗೆ ತುಂಬಾ ಚೆನ್ನಾಗ್ ಪಾಠ ಮಾಡಿದ್ದಾರೆ. ಮೊಬೈಲ್ ಅಲ್ಲಿ ಅನುಕೂಲಕ್ಕಿಂತ ಅಪಾಯನೇ ಜಾಸ್ತಿ ಇದೆ, ಅದಕ್ಕೆ ಈಗ ಸದ್ಯಕ್ಕೆ ನನಗೆ ಮೊಬೈಲ್ ಬೇಡ. ನಿನ್ ತಂಗಿನೋ ನಿನಗ್ ಉಲ್ಟಾ, ನಾನು ಆಫೀಸಿಂದ ಬರೋದೇ ತಡ, ಮೊಬೈಲ್ ಕಿತ್ಕೊಂಡು ಅದರಲ್ಲೇ ಮುಳುಗಿರ್ತಾಳೆ. ಹೇಯ್ ಕೊಡೆ ಅಕ್ಕ, ಕೊಡೆ ಅಕ್ಕ, ಇನ್ನೂ ಸ್ವಲ್ಪ ಗೇಮ್ ಇದೆ, ಹೆಂಗಾದ್ರೂ ಹಾಳಾಗೋಗು. ಬಾ ಡ್ಯಾಡಿ ತಿಂಡಿ ತಿಂದು ಬರೋಣ. ಹೊಟ್ಟೆ ಹಸಿತಾ ಇದೆ. ಅವತ್ತಿನ ದಿನನೇ ದಿನ ಬಿಡಪ್ಪ ಅಲ್ವಾ? ಹೌದೌದು. ಅಂಕಿತಾ ಬಾಮ್ಮ ಇಲ್ಲಿ, ಇವಳು ನನ್ನ ದೊಡ್ಡ ಮಗಳು ಅಂಕಿತಾ ಅಂತ. ದೇವ್ರು ನಿನ್ ಒಳ್ಳೇದು ಮಾಡ್ಲಮ್ಮ. ಡ್ಯಾಡಿ ನನಗೆ ಸರಿಯಾಗಿ ಪರಿಚಯ ಆಗ್ಲಿಲ್ಲ. ಅಯ್ಯೋ ಇವನು ನನ್ನ ಸ್ನೇಹಿತ ರಂಗ ಅಂತ ಸಿನಿಮಾದಲ್ಲಿ ಕೆಲಸ ಮಾಡ್ತಾನೆ. ಹೌದಮ್ಮ, ನಿಮ್ ತಂದೆನು ನಾನು ತುಂಬಾ ಒಳ್ಳೆ ಸ್ನೇಹಿತರು. ಹೌದು, ನಿನಗೆ ಇನ್ನೊಬ್ಳು ಮಗಳಿದ್ದಾಳೆ ಅಂತ ಹೇಳಿದ್ದೆ ಅಲ್ವಾ? ಇನ್ನೊಬ್ಳು ಮಗಳು ಇದ್ದಾಳೆ ಶುಭ ಅಂತ. ಏನೋ ಮೊಬೈಲ್ ನಲ್ಲಿ ಅದು ಇದು ಇದು ಅದು ಆಡ್ತಾನೆ ಇರ್ತಾಳೆ. ಡ್ಯಾಡಿ ಮನೇನೆ ಅವಳ ಮೇಲೆ ಬಿದ್ರು ಅವಳಿಗೆ ಎಚ್ಚರ ಆಗಲ್ಲ, ಮೊಬೈಲ್ ಅಲ್ಲೇ ಅಷ್ಟು ಬಿಸಿ ಆಗಿರ್ತಾಳೆ. ಹಿರಿ ಕರ್ಕೊಂಡ್ ಬರ್ತೀನಿ. ಬಾರೆ ಅಲ್ಲಿ ಡ್ಯಾಡಿ ಫ್ರೆಂಡ್ ಬಂದಿದ್ದಾರೆ. ನಿಂದೊಂದಕ್ಕ ಸುಮ್ನೆ ಬಾರೆ ಅಕ್ಕ. ಆಮೇಲೆ ನಿಮ್ ಮನೆಯವ್ರನ್ನೆಲ್ಲ ಹಬ್ಬ ಕರ್ಕೊಂಬಪ್ಪ, ನೀನು ಅಷ್ಟೇ ಮಿಸ್ ಮಾಡ್ಬೇಡ. ನೋಡು ಇವಳೆ ಇವಳೆ ನನ್ ತಂಗಿ, ಇವಳ ಹೆಸರು ಮೊಬೈಲ್ ರಾಣಿ ಅಂತ. ಇವಳು ಸೈಕಲ್ ರಾಣಿ, ಯಾವಾಗ್ಲೂ ಕಾಲೇಜ್ಗೆ ಸೈಕಲ್ ಅಲ್ಲೇ ಹೋಗೋದು, ಶಾಪಿಂಗ್ ಸೈಕಲ್ ಅಲ್ಲೇ ಹೋಗೋದು, ನಾನಂತೂ ಸ್ಕೂಲ್ಗೆ ಸ್ಕೂಲ್ ವ್ಯಾನ್ ಅಲ್ಲೇ ಹೋಗೋದು. ಶೋಭಾ ಸೈಕಲ್ ಅಂತ ಅಷ್ಟು ಕೇವಲವಾಗಿ ಮಾತಾಡ್ಬೇಡ, ಸೈಕಲ್ ತುಳಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಬೈಕು ಕಾರು ಅಂತ ಹೋದ್ರೆ ಅನಾರೋಗ್ಯ, ಪೆಟ್ರೋಲ್ ಡೀಸೆಲ್ ಅಂತ ದುಡ್ಡು ಖರ್ಚಾಗುತ್ತೆ. ಹಾಗಾದ್ರೆ ಇನ್ ಮುಂದೆ ನಾನು ಅಕ್ಕನ ತರನೇ ಸೈಕಲ್ ಅಲ್ಲಿ ಸ್ಕೂಲ್ಗೆ ಹೋಗ್ತೀನಿ. ವೆರಿ ಗುಡ್, ಈಗ ನೀನು ಜಾಣಮರಿ. ಸರಿಯಾಗಿ ಹೇಳಿದ್ರಿ, ಮಕ್ಕಳಿಗೆ ಬುದ್ಧಿ ಹೇಳೋ ಹಿರಿಯರು ಮನೇಲಿ ಇರ್ಬೇಕು ಅಂತ ಹೇಳೋ ಮಾತು ಸುಳ್ಳಲ್ಲ. ನಾವೇನ್ ಬುದ್ಧಿ ಹೇಳಲ್ವಾ? ನೀವು ಹೇಳ್ತೀರಾ, ಆದ್ರೆ ಮುದ್ದು ಜಾಸ್ತಿ. ತಗೊಳ್ಳಿ. ಎಲ್ಲಪ್ಪ ನಮ್ಮ ಹುಡುಗಿ ಗೇಟ್ ಬೇರೆ ಹಾಕಿದೆ, ಎಲ್ಲೋದ್ಲು ಕಾಣಿಸ್ತಲ್ವಲ್ಲ ಎಲ್ಲೂ, ಏನು ಮಾಡೋದು ಅಣ್ಣ? ಎಲ್ಲೋದ್ರು ಈ ಮನೆಯವರು? ಎಲ್ಲೋ ಹೋಗಿದ್ದಾರೆ, ನಾಳೆ ಬರ್ತಾರೆ. ಶೆಟ್, ನಾಳೆ ಕಾಲೇಜ್ ಹತ್ರ ಹೋಗಿ ಹುಡ್ಕೋಣ. ಹಾಯ್ ಕಣೆ. ಹಾಯ್. ನೋಡ ಅಂಕಿತಾ, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರಲ್ಲ. ನನ್ನ ಲವೀಶ್ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂದರೆ, ಫೋನ್ ಮಾಡೋಣ ಅಂದರೆ, ವಾಟ್ಸಪ್ ಮಾಡೋಣ ಅಂದರೆ ನಿನ್ನ ಹತ್ರ ಮೊಬೈಲ್ ಇಲ್ಲ. ನೇರವಾಗಿ ಹೇಳ್ತಿದ್ದೀನಿ, ಐ ಲವ್ ಯು. ನನಗೆ ಈ ಲವ್ ಗಿವ್ ಮೇಲೆ ನಂಬಿಕೆ ಇಲ್ಲ, ಐ ಡೋಂಟ್ ಬಿಲೀವ್ ಇನ್ ಲವ್. ನಿನ್ನ ನಂಬಿಕೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ, ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ನಿನ್ನ ಪ್ರೀತಿಸ್ಲೇಬೇಕು ಅಷ್ಟೇ. ನಮ್ಮ ಮನೇಲಿ ಇದಕ್ಕೆಲ್ಲ ಒಪ್ಪಲ್ಲ. ಈ ಪ್ರೀತಿನ ಯಾರ ಮನೇಲೂ ಒಪ್ಪಲ್ಲ, ಅದಕ್ಕೆ ಎಲ್ಲ ಪ್ರೇಮಿಗಳು ಮನೆ ಬಿಟ್ಟು ಹೊಡೋಗೋದು. ಸರಿ ನಾನೇನೋ ಒಂದು ಪ್ಲಾನ್ ಮಾಡ್ತೀನಿ, ಬಾಯ್.
ಸಾಕಮ್ಮ, ಇನ್ನೊಂದ್ ಚೂರು ತಿನ್ನು ಸಾಕು. ಅಷ್ಟು ಓದಕ್ಕಾದ್ರೂ ಶಕ್ತಿ ಬೇಡ್ವಾ? ತಿನ್ನು ಸಾಕಮ್ಮ, ಸುಮ್ಮನ್ ತಿನ್ನು. ಇನ್ನು ಸಾಕಮ್ಮ ಸಾಕು. ಅಲ್ಲೋಡ, ತಿಂದಿರೋದು ಎರಡ್ ಸ್ಪೂನು, ಸಾಕು ಸಾಕು ಅಂತೆ. ಅಷ್ಟು ದಪ್ಪ ಬುಕ್ ಓದಕ್ಕಾದ್ರೂ ಶಕ್ತಿ ಬೇಕೋ ಬೇಡ್ವೋ? ದೇವ್ರೆ, ಇವತ್ತಾದ್ರೂ ನಮ್ಮ ಹುಡುಗಿ ಸಿಗ್ಲಿಯಪ್ಪ. ಎಲ್ಲಿರ್ಬೋದು ಇವಳು? ಹಾಯ್ ಅಂಕಿತಾ. ನೀನು ಯಾಕೋ ಇಲ್ಲಿ ಬಂದೆ? ಕೆಳಗೆ ಬಾ, ಹೇಳ್ತೀನಿ. ಇರು, ಬರ್ತೀನಿ. ಯಾಕೋ ಬಂದೆ ಇಲ್ಲಿಗೆ? ನಮ್ಮನೆ ತೋರಿಸಿದ್ಯಾರು? ಹುಡುಗರು ಒಂಥರ ಭೂಲೋಕ ಸುತ್ತ ಶಿವಪರಮಾತ್ಮ ಇದ್ದಂಗೆ ಎಲ್ಲ ಕಡೆ ಸುತ್ತಾ ಇರ್ತಾರೆ. ಅದರಲ್ಲೂ ಅವ್ರ ಹುಡುಗಿ ಮನೆನ ಬೇಗ ಕಂಡಿಡಿತಾರೆ. ಇದಕ್ಕೇನು ಕಡಿಮೆ ಇಲ್ಲ, ಯಾಕೆ ಬಂದಿದ್ದು ಹೇಳು. ಅವಾಗವಾಗ ನಮ್ಮ ಹುಡುಗಿ ನೋಡ್ತಿದ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ಸುತ್ತೆ, ಬಾಡಿಗೆ ಎನರ್ಜಿ ಬರುತ್ತೆ. ನೋಡಾಯ್ತಲ್ಲ, ಹೋಗು. ಸರಿ, ಬರ್ತೀನಿ. ಎಲ್ಲ ದುಡ್ಡು ಒಂದ್ಸಲ ಸರಿ, ಎರಡು ಸಲ ಸರಿ, ದಿನ ಇದೆ ಕತೆಗಳನ್ನ ಕೇಳಕ್ಕಾಗಲ್ಲ. ದುಡ್ಡು ಕೊಟ್ರೆ ಸರಿ, ಎಲ್ಲ ದುಡ್ಡು? ಪಿಕ್ಚರ್ ಕಲೆಕ್ಷನ್ ಆಗಿಲ್ಲ, ಎಲ್ಲಿಂದ ಕೊಡ್ಲಣ್ಣ ದುಡ್ಡು? ಎಲ್ಲಿಂದ ತಂದು ಕೊಡ್ಲಿ, ಎಲ್ಲಿಂದ ತಂದು? ನನ್ನ ಕೇಳಿದ್ರೆ ನಾನ್ ತಂದಿದ್ದಿಲ್ಲ, ಅವನಿಗೇನು ಉತ್ತರ ಕೊಡ್ಲಿ ನಾನು? ಅಣ್ಣ, ಇನ್ನೊಂದು ತಿಂಗಳು ಟೈಮ್ ಕೊಡೋಣ, ಹೆಂಗಾರು ಮಾಡಿ ನಿನ್ ದುಡ್ಡು ಸೆಟ್ಲ್ ಮಾಡ್ಬಿಡ್ತೀನಿ. ಆಯ್ತು, ಹೋಗೋ ಹೋಗೋ. ಆಯ್ತಣ್ಣ, ಆಯ್ತಣ್ಣ. ಸರಿಯಣ್ಣ, ಸರಿಯಣ್ಣ. ಅವಾಗ ಅವಾಗ ಈ ರೀತಿ ನೀನ್ ನನ್ನನ್ನ ಮೀಟ್ ಮಾಡಕ್ ಬಂದ್ರೆ ನನಗೆ ತುಂಬಾ ತೊಂದರೆ ಆಗುತ್ತ. ಮೀಟ್ ಆದ್ರೆ ನಿನಗ್ ಬರೀ ತೊಂದರೆ ಆಗುತ್ತೆ, ನನಗೆ ಜೀವನ ಹೋಗ್ಬಿಡುತ್ತೆ. ಅಷ್ಟೊಂದ್ ಲವ್ವಾ? ಅಷ್ಟೊಂದ್ ಲವ್ ಅಂತ ಕೇಳ್ತೀಯಾ? ಊಟ ತಿಂಡಿ ನೀರು ಏನು ಸೇರಲ್ಲ ಗೊತ್ತಾ? ಏನು ತಿಂದೆ, ಹೇಗ್ ಬದುಕಿದ್ಯಾ? ಬಿಯರ್ ಬಾಟ್ಲು, ರೋಡ್ ಸೈಡ್ ಕಬಾಬು, ಅದ್ರಲ್ಲೇ ಬದುಕ್ಬಿಟ್ಟೆ ಅಷ್ಟೇ. ನಡಿ ಮನೆಗೆ. ಸರಿ ಬಾ. ಎಕ್ಸ್ಕ್ಯೂಸ್ ಮೀ ಸರ್. ಯಾಕೆ ಸರ್ ನಮ್ಮನ್ನ ಬರಕ್ ಹೇಳಿದ್ರಂತೆ? ನೀವಿಬ್ರು ಕಾಲೇಜ್ಗೆ ಓದಕ್ ಬರ್ತೀರಾ ಇಲ್ಲ ಲವ್ ಮಾಡಕ್ ಬರ್ತೀರಾ? ಕಾಲೇಜ್ಗೆ ನಾವು ಸ್ಟಡಿ ಮಾಡಕ್ಕೆ ಬರೋದು. ಯಾಕೆ ಸರ್ ನಿಮ್ಗೆ ಡೌಟ್ ಇದೆಯಾ? ಡೌಟ್ ಅಂತಲ್ಲ, ಕಣ್ಣಿಗೆ ಕಂಡ ಸತ್ಯನ ಕೇಳ್ತಾ ಇದ್ದೀನಿ ಅಷ್ಟೇ. ಅಂಥ ಸತ್ಯನ ನೀವೇನು ನೋಡಿದ್ರಿ ಸರ್? ನೀವಿಬ್ರು ಹೋಟೆಲ್ಲು ಪಾರ್ಕು ಸಿನಿಮಾಗಳಂತ ತುಂಬ ತಿರುಗಾಡ್ತಿದ್ದೀರಾ, ತಪ್ಪಲ್ವಾ? ಜಸ್ಟ್ ಫ್ರೆಂಡ್ಸ್ ಸರ್, ಫ್ರೆಂಡ್ಸು ಪಾರ್ಕು ಕ್ಯಾಂಟೀನ್ ಅಂತ ಓಡಾಡತ್ತಪ್ಪ. ಓಡಾಡಿ, ತಪ್ಪಲ್ಲ. ಆದರೆ ನೀವು ಲವ್ ಗಿವ್ ಅಂತ ಕಾಲೇಜಿಗೆ ಚಕ್ಕರ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಾ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ, ಅದೇ ನಾನು ಹೇಳೋದು. ಸರ್, ನಿಮ್ಮ ಕೆಲಸ ಎಷ್ಟಿದೆಯಾ ಅಷ್ಟು ನೋಡಿ ಸರ್. ಏಯ್, ಬರೀ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದಲ್ಲ ನಮ್ಮ ಕೆಲಸ, ನೀವು ತಪ್ಪು ಮಾಡೋದಕ್ಕೆ ಕರೆದು ಬುದ್ಧಿ ಹೇಳೋದು ನಮ್ಮ ಕೆಲಸನೇ. ಸರ್, ತಪ್ಪು ಮಾಡ್ದವ್ರಿಗೆ ಬುದ್ಧಿ ಹೇಳಿ ಸರ್, ನಮಗಲ್ಲ. ತಪ್ಪು ಮಾಡಿರೋದಕ್ಕೆ ರಾಜ ಹೇಳ್ತಾ ಇರೋದು. ಅಂಕಿತ, ಅವನಂತೂ ಹುಡುಗ, ಅವನಿಗೆ ಗೊತ್ತಾಗೋದಿಲ್ಲ. ನಿನಗಾದರೂ ಅರ್ಥ ಆಗೋದಿಲ್ವೇನಮ್ಮ? ನಿಮ್ಮ ತಂದೆ ತಾಯಿಗಳು ಎಷ್ಟು ನಂಬಿಕೆ ವಿಶ್ವಾಸದಿಂದ ನಿಮ್ಮನ್ನು ಕಾಲೇಜಿಗೆ ಕಳಿಸ್ಕೊಡ್ತಾರೆ, ಅವ್ರ ನಂಬಿಕೆ ಪ್ರೀತಿನ ಉಳಿಸ್ಕೋಬೇಕಲ್ವ ನೀವುಗಳು? ಸರ್, ನಾವು ಸುಮ್ಮನೆ ಇದ್ದೀವಿ ಅಂತ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ನೋಡಿ ಸರ್, ನಾನು ಅಂಕಿತನ ಲವ್ ಮಾಡ್ತೀನಿ, ಅವಳನ್ನೇ ಮದುವೆ ಆಗ್ತೀನಿ. ಪ್ಲೀಸ್ ದಯವಿಟ್ಟು ನಮ್ಮ ಪರ್ಸನಲ್ ವಿಷಯಕ್ಕೆ ಬರಬೇಡಿ. ಬಾ ಅಂಕಿತ. ಈ ಲೆಕ್ಚರರ್ ಕೀರ್ತಿ ನಮ್ಮ ಬಗ್ಗೆ ಏನೋ ತಿಳ್ಕೊಂಬಿಟ್ಟಿದ್ದಾನೆ, ನಾನೇನಂತ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ರೆ ಹತ್ತಾರು ಕಾಲೇಜೇ ಪರ್ಚೇಸ್ ಮಾಡ್ತೀನಿ, ಅಷ್ಟು ದೊಡ್ಡ ಶ್ರೀಮಂತ್ರ ನಾವು. ನಾವಂತೂ ಬಡೂರಪ್ಪ, ನಾವು ಅಪ್ಪಗೆ ಬರೋ ತಿಂಗಳ ಸಂಬಳಕ್ಕೆ ಕಾಯ್ತಿರ್ತೀವಿ. ನನಗೆ ಬಡೂರು ಕಂಡ್ರೆ ಇಷ್ಟ, ಅದಕ್ಕೆ ನಾನು ಇನ್ನು ಇಷ್ಟಪಡ್ತಾ ಇರೋದು. ಹೋಗೋಣ, ಬರೋ ಕ್ಲಾಸಲ್ಲಿ ಏನ್ ಮಾಡ್ತೀಯ? ಆಯ್ತು ನಡಿ ಮಗ, ಹೋಗೋಣ. ಮಾಡ್ತೀನಿ ರೀ, ಮಾಡ್ತೀನಿ ರೀ. ಹಾಂ, ಏಯ್, ಕಾಲೇಜು ಅನ್ಕೊಂಡಿದ್ಯಾ ಇಲ್ಲ ಹುಡುಗಿರ ಜೊತೆ ಸುತ್ತಾಡ ಪಾರ್ಕು ಅನ್ಕೊಂಡಿದ್ಯಾ? ಯಾವಾಗ ನೋಡಿದ್ರು ಹುಡುಗಿರ ಜೊತೆ ಸುತ್ತಾನೆ ಇರ್ತೀಯ. ನಿನಗಾದ್ರೂ ಬುದ್ಧಿ ಬೇಡವನಮ್ಮ. ಸಾರಿ ಸರ್. ನೀನೇನೋ ಬೈತಾ ಇದ್ರು, ದನ ನಿಂತಾಗೆ ನಿಂತಿದೆಯಲ್ಲೋ ನೀನು. ಇನ್ನೊಂದ್ಸರಿ ನಮ್ಮ ಕಾಲೇಜ್ ಕ್ಯಾಂಪಸ್ನೊಳಗಡೆ ಸುತ್ತಾಡೋದು, ಹುಡುಗಿರ ಜೊತೆ ಓಡಾಡೋದು ನೋಡಿದ್ರೆ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ. ಹುಷಾರ್. ನಾವು ಫ್ರೆಂಡ್ಸು ಸರ್. ನೀವು ಫ್ರೆಂಡ್ಸೇ ಇರ್ಬೋದು, ಆದರೆ ಕಾಲೇಜಿಗೆ ಬರೋದು ಓದೋಕೆ ಕೈ ಕೈ ಹಿಡ್ಕೊಂಡು ಭುಜ ಭುಜ ಸೌರ್ಕೊಂಡು ಓಡಾಡೋದಕ್ಕಲ್ಲ. ಈಗ ಹೋಗಿ ಕ್ಲಾಸ್ಗೆ. ಇನ್ನೊಮ್ಮೆ ಮಾಡಿದ್ರೆ
ವೆಲ್ಕಮ್ ಮೈ ಡಿಯರ್ ಡಾಟರ್, ವೆಲ್ಕಮ್. ಯಾಕಮ್ಮ ಲೇಟ್? ಅದು ಅದು ಇತ್ತೀಚೆಗೆ ನೀನ್ ತುಂಬಾನೇ ಚೇಂಜ್ ಆಗಿದೀಯ. ಚೇಂಜಾ? ನಾನಾ? ನೋ ನೋ ಡ್ಯಾಡಿ, ನಾನ್ ನಿಮ್ ಮಗಳು. ಈ ತರ ಹೇಳ್ಕೊಂಡೆ ಮಕ್ಕಳು ತಂದೆ ತಾಯಿ ಕಣ್ಣಿಗೆ ಮಣ್ಣೆರ್ಚೋದು. ಅಪ್ಪ, ನಿಮ್ ಕಣ್ಣಿಗೆ ಮಣ್ಣೆರ್ಚೋ ಕೆಲ್ಸ ನಾನೇನ್ ಮಾಡ್ತಿಲ್ಲ, ಚೇಂಜ್ ಆಗ್ತಿರೋದು ನೀವಿಬ್ರು, ನಾನಲ್ಲ. ಹೌದಮ್ಮ, ಅಪ್ಪ ಅಮ್ಮಂದ್ರು ಯಾವತ್ತು ಒಂದೇ ತರ ಇರೋಕಾಗಲ್ಲ, ಬದಲಾಗ್ತಾ ಇರ್ಬೇಕು. ಮಕ್ಕಳು ಹುಟ್ಟದಾಗ ಬದಲಾಗ್ಬೇಕು, ಬೆಳೆದಾಗ ಒಂಥರ ಬದಲಾಗ್ಬೇಕು, ನೀವು ಮೆಜಾರಿಟಿಗೆ ಬಂದ ಮೇಲೆ ಇನ್ನೊಂಥರ ಬದಲಾಗ್ಬೇಕು. ಆದ್ರೆ ನಮ್ಮೆಲ್ಲ ಬದಲಾವಣೆಗಳಲ್ಲೂ ನಿಮ್ ಭವಿಷ್ಯ ಇರುತ್ತೆ. ನನಗೆ ಅರ್ಥ ಆಗ್ತಿಲ್ಲ. ನಿನ್ಗೆ ಈಗ ಅರ್ಥ ಆಗಲ್ಲ, ನಾಳೆ ನಿನಗ್ ಮದ್ವೆ ಆಗಿ ಮಗು ಆಗಿ ಆ ಮಗು ಬೆಳೆದ್ ನಿಂತ್ಕೋತಾಳಲ್ಲ, ಆಗ ನಿನ್ಗೆ ಅರ್ಥ ಆಗುತ್ತೆ ಈ ತಂದೆ ತಾಯಿಗಳು ಕಾಲ್ ಕಾಲಕ್ಕೆ ಯಾಕೆ ಬದಲಾಗ್ತಾರೆ ಅಂತ. ನನಗೆ ಕನ್ಫ್ಯೂಷನ್ ಬೇಡ, ಏನ್ ಹೇಳ್ಬೇಕನ್ಕೊಂಡಿದ್ರು ನೇರವಾಗಿ ಹೇಳಿ. ಹೌದೌದು, ಸೈಕಲ್ ಯಾಕೆ ಮನೇಲಿ ಬಿಟ್ಟು ಹೋಗ್ತಾ ಇದೀಯಾ? ಅದೇನೋ ಸೈಕಲ್ ತುಳಿದ್ರೆ ಆರೋಗ್ಯ ಭಾಗ್ಯ ಮಣ್ಣು ಮಸಿ ಅಂತೆಲ್ಲ ಹೇಳ್ತಾ ಇದ್ದೆ, ಈಗೇನಾಯ್ತು? ಅಪ್ಪ, ಸೈಕಲ್ಗಿಂತ ನಡ್ಕೊಂಡು ಹೋಗೋದೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ ಸ್ಪೋರ್ಟ್ಸ್ ಲೆಕ್ಚರರ್ ಹೇಳಿದ್ರು. ಹೇಗೋ ನಾನು ಕಾಲೇಜ್ ಇರೋದು 2 ಕಿಲೋಮೀಟರ್ ದೂರ ಅಷ್ಟೇ ಅಪ್ಪ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ. ಅರ್ಥ ಆಯ್ತು, ನೀನ್ ನನ್ ಮಗಳಲ್ಲ, ಮಗ ಮಗ. ಬಾ ಮಗಳೇ. ಮೇಡಮ್ ಪ್ಲೀಸ್ ಮೇಡಮ್, ಒಂದು ಸೆಲ್ಫಿ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಸೆಲ್ಫಿ ಮೇಡಮ್ ಒಂದೇ ಒಂದು ಸೆಲ್ಫಿ ಕೊಡಿ ಮೇಡಮ್ ಪ್ಲೀಸ್ ಮೇಡಮ್. ಮ್ಯಾಮ್, ಇದೊಂದು ಗಿಡ ನೆಡಿ, ಇನ್ನೊಂದು ಗಿಡ ನೆಡಕ್ಕೆ ನಾನು ಕೂಲಿಯವಳ? ನನ್ನ ಹೀರೋಯಿನ್ ಕಣೆ, ನಾನು ಇಲ್ಲಿ ಬಂದಿರೋದೇ ನಿನ್ನ ಪುಣ್ಯ. ಮೇಡಮ್, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಅಕಸ್ಮಾತಾಗಿ ಈ ಜಾಗದಲ್ಲಿ ಅಪ್ಪಾಜಿಯವರು ಇದ್ದಿದ್ರೆ ನೂರಾರು ಗಿಡಗಳನ್ನು ನೆಟ್ಟಿರೋರು. ಡಾಕ್ಟರ್ ರಾಜ್ಕುಮಾರ್ ಅವರು ಜನಗಳನ್ನು ದೇವರು ಅಂದರು, ಜನಗಳಿಗೋಸ್ಕರ ಗೋಕಾಕ್ ವರದಿಯನ್ನು ಜಾರಿಗೆ ತಂದರು, ಕನ್ನಡನ ಉಳಿಸಿದ್ರು. ಅಣ್ಣ ಅವರು ನಂದಿನಿಯಾಲ್ ಜಾಹೀರಾತಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿದ್ರು, ಕಂಪ್ನಿಯವರು ಚೆಕ್ ಕೊಟ್ಟರು ಎಷ್ಟು ಬೇಕಾದರೂ ಅಮೌಂಟ್ ಬರ್ಕೊಳ್ಳಿ ಅಂತ. ಆದರೆ ಅಣ್ಣ ಅವರು 1 ರೂಪಾಯಿನೂ ಬರ್ಕೊಳ್ಳಿಲ್ಲ, ಬದಲಾಗಿ ಒಂದು ಹಸುನ ಕೇಳಿದ್ರು. ಅಷ್ಟು ಒಳ್ಳೆಯವ್ರು ನಮ್ಮ ಅಣ್ಣವರು. ಹೇಯ್, ನಾನು ಎಷ್ಟು ದೊಡ್ಡ ಹೀರೋಯಿನ್ ಗೊತ್ತಾ? ನೀನೊಬ್ಳು ಸಾಮಾನ್ಯ ದುಡುಗಿ, ನನಗೆ ಲೆಕ್ಚರ್ ಕೊಡ್ತೀಯಾ? ನೀವು ಕರೆದ್ರಿ ಅಂತ ಬಂದಲ್ವಾ, ನಂದೇ ತಪ್ಪು. ಏಯ್, ಗಾಡಿ ತೆಗಿಯೋ. ಬಸವರಾಜ್ ಪ್ರೆಸೆಂಟ್ ಸರ್. ಪ್ರಶಾಂತ್ ಎಸ್ ಸರ್. ಪ್ರಕಾಶ್ ಪ್ರೆಸೆಂಟ್ ಸರ್. ಅಂಬಿಕಾ ಎಸ್ ಸರ್. ಶ್ವೇತಾ ಪ್ರೆಸೆಂಟ್ ಸರ್. ಚಂದು ಎಸ್ ಸರ್. ಅಂಕಿತಾ ಅಂಕಿತಾ ಸಾರಿ ಸರ್. ಇದು ನೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ಯೋ ಪಾರ್ಕ್ ಅನ್ಕೊಂಡಿದ್ಯೋ? ಪಾಠ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಎದ್ದಾಚೆ ಹೋಗ್ತಾ ಇರೋ. ಸಾರಿ ಸರ್. ಸಾರಿ ಅಂತೆ ಸಾರಿ. ಯಾಕಮ್ಮ ಊಟ ಮಾಡ್ತಾ ಇಲ್ಲ? ನಿಮ್ಮ ಅಪ್ಪ ಕೇಳ್ತಾ ಇರೋದು ನಿನ್ನನ್ನೇ, ಯಾಕೆ ಊಟ ಮಾಡ್ತಾ ಇಲ್ಲ? ಫಸ್ಟ್ ತಿನ್ನು. ನನ್ಗೆ ಹಸಿವಿಲ್ಲ ಡ್ಯಾಡಿ. ಯಾಕೆ ಹಸಿವಿಲ್ಲ? ಕಾಲೇಜಲ್ಲಿ ಯಾರಾದರೂ ಏನಾದರೂ ಅಂದ್ರ ಏನಾದ್ರು ತೊಂದರೆ ಆಯ್ತಾ? ಹಾಗೇನು ಇಲ್ಲ ಡ್ಯಾಡಿ. ನೋಡಮ್ಮ, ಯಾವುದಾದ್ರೂ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಊಟ ಸೇರಲ್ಲ. ಆಗೋದಾಗ್ತಾ ಇರುತ್ತೆ, ನಡೆಯೋದು ನಡೀತಾ ಇರುತ್ತೆ, ಹಾಗಂತ ಅಲ್ಲೇ ನಿಂತ್ಕೊಳ್ಳಲ್ಲ. ಯಾವುದಕ್ಕೂ ಯೋಚನೆ ಮಾಡಬಾರ್ದು, ಊಟ ಮಾಡು. ರೀ, ನನ್ಗೆ ನಿಮ್ಗೆ ಇಲ್ಲದೇ ಇರೋ ಚಿಂತೆ ಇವಳಿಗೇನ್ರಿ? ಏಯ್, ಸುಮ್ಮನೆ ಊಟ ಮಾಡು. ಇರುತ್ತೆ ಕಣೆ, ಎಲ್ಲರಿಗೂ ಅವ್ರದೇ ಆದಂತ ಚಿಂತೆ ಇದ್ದೇ ಇರುತ್ತೆ. ಈಗ ನೋಡು, ನಿನ್ ಮಗಳ ಶುಭಾಗೆ ಮೊಬೈಲ್ ನೋಡೋದೇ ಒಂದು ಚಿಂತೆ. ಈಗ ಎಲ್ಲರದು ಅವ್ರವ್ರದೇ ಚಿಂತೆ. ಆದ್ರೆ
ನನ್ನ ಗಂಡ ಮಗ ಅಂಕಿತಾಗೆ ಏನ್ ಚಿಂತೆ ಅಂತ ಗೊತ್ತಾಗ್ತಿಲ್ವೇ? ಏನಮ್ಮ ಅದು ಚಿಂತೆ? ಆತರ ಏನು ಚಿಂತೆ ಇಲ್ಲ ಡ್ಯಾಡಿ. ಅಯ್ಯೋ, ಎಕ್ಸ್ಕ್ಯೂಸ್ ಮಿ ಸರ್. ಬಾಮ್ಮ ಅಂಕಿತಾ, ಏನ್ ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ಸರ್, ಮೊನ್ನೆ ನೀವು ಕಾಲೇಜಿಗೆ ಬಂದಿರ್ಲಿಲ್ಲ, ಒಬ್ಬಳು ಹೀರೋಯಿನ್ ಕಾಲೇಜಿಗೆ ಬಂದಿದ್ಲು, ತುಂಬಾ ಜಾಸ್ತಿ ಮಾತಾಡ್ತಿದ್ಲು ಸರ್. ನೋಡಮ್ಮ ಅಂಕಿತಾ, ಕೆಲವರಿಗೆ ನೇಮು ಫೇಮು ಬಂದ್ಮೇಲೆ ತುಂಬಾ ಮಾತಾಡ್ತಾರೆ. ಇನ್ನೂ ಒಂದೇ ಫಿಲಮ್ ಸರ್ ಮಾಡಿರೋದು, ಅಷ್ಟಕ್ಕೆ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ರು. ಆದ್ರೂ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಸೆಲ್ಫಿ ಸೆಲ್ಫಿ ಅಂತ ಅವರಿಂದೇನೆ ಓಡಾಡ್ತಿದ್ರು. ಜನಗಳು ಕಲಾವಿದರ್ ತೋರಿಸೋ ಪ್ರೀತಿ ನೋಡಿ ನನಗೂ ಹೀರೋಯಿನ್ ಆಗ್ಬೇಕಂತ ಆಸೆ ಆಯ್ತು. ಪ್ಲೀಸ್ ನೀವು ಹೆಲ್ಪ್ ಮಾಡಿ ಸರ್. ನೋಡಮ್ಮ ಅಂಕಿತಾ, ಕಲಾವಿದೆ ಆಗ್ಬೇಕು ಅಂದ್ರೆ ಸಾಕಷ್ಟು ಎಫರ್ಟ್ ಹಾಕ್ಬೇಕು. ಮೊದಲು ಜನರ ಪ್ರೀತಿ ವಿಶ್ವಾಸನ ತುಂಬಾ ಗೌರವದಿಂದ ಕಾಣಬೇಕು. ಅವರು ನಮ್ಮಲ್ಲಿ ಒಬ್ರು ಅನ್ನೋ ಭಾವನೆ ಬೆಳೆಸ್ಕೋಬೇಕು. ಆಮೇಲೆ ಇನ್ನೊಂದು, ಇದೆಲ್ಲದಕ್ಕಿಂತ ಮೊದಲು ನೀನು ಆಕ್ಟಿಂಗ್ ಕೋರ್ಸ್, ಡಾನ್ಸ್, ಫೈಟ್ ಈ ತರದ್ದೆಲ್ಲ ನೀನು ಕಲ್ತ್ಕೊಂಡ್ರೆ ಬಹಳ ಬೇಗ ಒಳ್ಳೆ ಕಲಾವಿದೆ ಆಗ್ತೀಯಮ್ಮ. ಸರಿನಾ? ಆಯ್ತು ಸರ್, ತುಂಬಾ ಥ್ಯಾಂಕ್ಸ್. ಸರಿನಮ್ಮ, ನೀನು ಹೋಗು. ಬೈ ಸರ್. ಓಕೆ ಬೈ. ಅಂಕಿತಾ, ಅಂಕಿತಾ. ರಂಗಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ ನಾನು ಬರಕ್ಕೆ ಹೇಳಿದ್ದು? ಅಂದಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿಮ್ಮ? ಕೂತ್ಕೊಂಡು ಮಾತಾಡನ್ ಬಾ. ಬನ್ನಿಮ್ಮ. ರಂಗಣ್ಣ, ನೀವು ಸಿನಿಮಾದಲ್ಲಲ್ವಾ ಕೆಲಸ ಮಾಡೋದು? ಹೌದು ಕಣಮ್ಮ, ಸಿನಿಮಾದಲ್ಲಿ ಪ್ರೊಡಕ್ಷನ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಬಾಯ್ ಅಂದ್ರೆ? ಶೂಟಿಂಗ್ ನಲ್ಲಿ ಕೆಲಸ ಮಾಡೋರ್ಗೆಲ್ಲ ಕಾಫಿ, ಟೀ, ತಿಂಡಿ, ಊಟ ಕೊಡೋ ಕೆಲಸ. ನನಗೆ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕಂತ ತುಂಬಾ ಆಸೆ, ಅದಕ್ಕೆ ಡ್ಯಾನ್ಸು, ಫೈಟು, ಆಕ್ಟಿಂಗು ಎಲ್ಲ ಕಲ್ತಿದ್ದೀನಿ. ನಿಮ್ಗೆ ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ಗೊತ್ತಿದ್ರೆ ನಂಗೆ ಪರಿಚಯ ಮಾಡಿಸ್ಕೊಡ್ತೀರಾ? ನಿನ್ಗೇನ್ ಗೊತ್ತಿದ್ರು ಏನು ಪ್ರಯೋಜನ ಇಲ್ಲಮ್ಮ. ಈಗಿನ ಕಾಲದಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ ಏನು ನಡೆಯಲ್ಲ. ಅವ್ರ ಫಿಲಮ್ಗೆ ಅವ್ರದೇ ಮಾತ್ ನಡೆಯಲ್ಲ ಅಂದ್ರೆ ಹೇಗೆ? ಜೆ ಪಿ ನಗರದಲ್ಲಿ ಡೀಲ್ ನಾಗ ಅಂತ ಒಬ್ಬರಿದ್ದಾರೆ, ನೂರಾರು ಫಿಲಮ್ಗಳಿಗೆ ಫೈನಾನ್ಸ್ ಮಾಡಿದ್ದಾರೆ. ಅವ್ರು ಫೈನಾನ್ಸ್ ಮಾಡೋ ಫಿಲಮ್ಗಳಿಗೆಲ್ಲ ಹೀರೋಯಿನ್ ಸೆಲೆಕ್ಟ್ ಮಾಡೋದೇ ಅವರು. ಅದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ ಏನು ನಡೆಯಲ್ಲ ಅಂತ ಹೇಳಿದ್ದು. ಡೀಲ್ ನಾಗಣ್ಣ, ನನ್ನಂತ ಹೊಸಬ್ರಿಗೂ ಚಾನ್ಸ್ ಕೊಡ್ತಾರಾ? ಫೈನಾನ್ಸಿಯರ್ಸ್ ಚಾನ್ಸ್ ಕೊಡೋದೆಲ್ಲ ನಿನ್ನಂತ ಹೊಸಬ್ರಿಗೆ ಕಣಮ್ಮ. ಹಾಗಾದ್ರೆ ನಾಳೆನೇ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಸರಿಮ್ಮ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ. ನಿಮ್ ತಂದೆ ಇಲ್ಲಮ್ಮ ಕಾಣಿಸ್ತಾ ಇಲ್ಲ? ಅಪ್ಪ ಅಮ್ಮ ಈಗಷ್ಟೇ ದೇವಸ್ಥಾನಕ್ಕೆ ಹೋದ್ರು. ನಾ ಬರ್ತೀನಮ್ಮ. ಒಂದ್ ಕಪ್ ಕಾಫಿ ಕುಡ್ದು ಹೋಗಿ. ಬೇಡಮ್ಮ, ನಾನು ಕಾಫಿ ಆಗಿದೆ, ಬರ್ತೀನಿ. ಒಂದ್ ತಿಂಗಳು ಒಂದ್ ತಿಂಗಳು ಅಂತ ಕಾಯಿ ಹಾರ್ತಾನೆ ಇದೆಯಲ್ಲ ನೀನು, ನಿಂದೇನಾ? ಇನ್ನ 15 ದಿನ ಟೈಮ್ ಕೊಡೋಣ. ನನ್ಗೆ ಒಂದ್ ತಿಂಗಳು ಟೈಮ್ ಬೇಕೇ ಬೇಕು ಸರ್. ಒಂದ್ ತಿಂಗಳ ಯಾಕೋ? ಆಕ್ಚುಲಿ ನಾನು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿದೀನಿ ಗೊತ್ತಾ? ಅಡ್ಜಸ್ಟ್ ಮಾಡಿದ್ಯಾ? ಕೊಡೋ. ಅದೇ, ಯಾವ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೀನಿ ಅಂತ ನೆನ್ಸ್ಕೊಳಕ್ಕೆ ಒಂದ್ ತಿಂಗಳು ಟೈಮ್ ಬೇಕು. ಯಾವ ಬ್ಯಾಂಕ್? ನಾಗಣ್ಣ ಇದ್ದಾರಾ? ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಇಲ್ಲ ರೀ ಮೇಡಮ್, ಒಂದ್ ನಿಮಿಷ ಬಂದೆ. ಬ್ಯಾಂಕ್? ಇದೇ ಕತೆಗಳಾಯ್ತಲ್ಲ ನಿಮ್ದೆಲ್ಲ. ಬಿಡಲ್ಲ ಕಣ್ರ, ಬಿಡಲ್ಲ ನಿಮ್ಮನ್ನ. ನೋಡ್ತಾ ಇರಿ. ಏನಾ? ಯಾವ್ದೋ ಹುಡುಗಿ ನಿಮ್ಗೆ ಕೇಳ್ಕೊಂಡ್ ಬಂದಿದೆ. ಬರ್ತೀನಿರಿ, ಇದೇ ನಿಮ್ಗೆ. ಬನ್ನಿ ಮೇಡಮ್. ಥ್ಯಾಂಕ್ಸ್. ಅಣ್ಣ, ಇವ್ರೇ. ನಾಗಣ್ಣ ಅಂದ್ರೆ ನೀವೇನಾ? ಅಯ್ಯೋ ಅಕ್ಕ, ನಿಮ್ಮಂತ ಸುಂದರವಾದ ಹುಡುಗಿರು ನಾಗಣ್ಣ ಅಂತ ಕರೆದ್ರೆ ಮನ್ಸಿಗೆ ಬೇಜಾರು ಮಾಡ್ಕೋತಾರೆ. ನೀವು ದಯವಿಟ್ಟು ಸರ್ ಅಂತ ಕರೀರಿ. ಲೇ, ಇರ್ಲಿ ಬಿಡ, ಏನು ಮಿಸ್ ಆಗಿ ಕರೆದಿರ್ತಾರೆ? ಏನ್ ಹೇಳಿ? ಸರ್, ನನ್ನ ಹೆಸರು ಅಂಕಿತಾ ಅಂತ. ನನಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ. ಓ ಹೌದಾ, ಬನ್ನಿ ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೀರೋನ್ ಆಗ್ಬೇಕಂತ ಕನ್ಸ್ ಕಂಡ್ರಲ್ಲ, ನನ್ಸ್ ಮಾಡ್ಕೊಳಕ್ಕೆ ಇರೋದು ಇದೊಂದೇ ಜಾಗ. ರಿಮಾ, ಜಿಮ್ಮಿ, ರಿದಾ, ಮಿತಾ ಇವರೆಲ್ಲ ಇಲ್ಲಿಂದಾನೆ ಇಲ್ಲಿಂದಾನೆ ಹೀರೋಯಿನ್ ಆಗಿದ್ದು. ನಿಮ್ಗೆ ಗೊತ್ತಾ, ಎಲ್ಲ ಉಡ್ಡಲ್ಲೂ ನಮ್ಮೋರೇ ಇರೋದು. ಹಾಗಾದ್ರೆ ನನಗೂ ಒಂದ್ ಚಾನ್ಸ್ ಕೊಡಿ ಸರ್. ನಿಮ್ಮಂತ ಹೆಣ್ಮಕ್ಳು ಚಾನ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡ್ಬೇಕು ಸರ್. ಆಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಸ್ವಿಮ್ಮಿಂಗ್, ಡ್ರೈವಿಂಗ್ ಎಲ್ಲ ಕಲ್ತಿದ್ದೀನಿ ಸರ್. ಸಿನಿಮಾಗ್ ಬೇಕಾಗಿರೋದು ಇಲ್ಲಿಗೆ ಬಂದು ಈಗ ಮಿಂಗ್ತಾರ ಹೀರೋಯಿನ್ಗಳು. ಯಾರು ಯಾವ ಕ್ಲಾಸ್ಗೂ ಹೋಗಿರ್ಲಿಲ್ಲ. ನಮಗೆ ಬೇಕಾಗಿರೋದೇ ಬೇರೆ ಬಿಡಿ, ಆವೇಶ ಬಿಡಿ, ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಸರ್. ನಮ್ಮ ಕಾಲೇಜಲ್ಲಿ ಕೀರ್ತಿ ಸರ್ ಅಂತಿದ್ದಾರೆ,
ನಾನ್ ಹೀರೋಯಿನ್ ಆಗೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗ್ ಹೀರೋನ್ ಆಗ್ಬೇಕನ್ನೋ ಆಸೆ ಇದ್ರೆ ನೀವ್ ಇಲ್ಲಿಗೆ ಬಂದಿರೋ ವಿಷಯ, ನಾನ್ ಮೀಟ್ ಮಾಡಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಸರ್? ಕಾಲೇಜ್ ಲೆಕ್ಚರರ್ಗೆ, ಸ್ಕೂಲ್ ಮಾಸ್ಟರ್ಗೆ ಸಿನಿಮಾ ಬಗ್ಗೆ ಏನ್ ಗೊತ್ತಿರುತ್ತೆ? ಸ್ಕೂಲು ಕಾಲೇಜ್ ತರನೇ ಸಿನಿಮಾ ಅನ್ಕೊಂಡ್ಬಿಟ್ಟಿರ್ತಾರೆ. ಇನ್ ಕೇಸ್ ನೀನ್ ಯಾರಿಗಾರು ಹೇಳಿದ್ರೆ ಸಿನಿಮಾ ಹೀರೋನ್ ಆಗಲ್ಲ, ಬರೀ ಸ್ಟೂಡೆಂಟ್ ಆಗಿರ್ತೀಯ ಅಷ್ಟೇ. ಇಲ್ಲ ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ. ಸರಿ ಹಾಗಾದ್ರೆ ಜ್ಯೂಸ್ ಏನ ಕುಡಿತೇನಮ್ಮ? ಬೇಡ ಸರ್. ಸರಿ ಓಕೆ, ನಿನಗೆ ಹೋಗು, ನಾನು ಮತ್ತೆ ಹೇಳ್ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ, ಯಾಕಣ್ಣ ಆ ಅಕ್ಕನ ಅಷ್ಟೊಂದು ಉಗುಳ್ತಾ ಇದೆಯಾ? ಆ ಹುಡುಗಿನ ನೋಡ್ತಾ ಇದ್ರೆ ಮದುವೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನನ್ನ ಸ್ಟೈಲ್ ಇದೆಯಲ್ಲ, ಮಜ್ಜಾ ಮಾಡೋದು. ನೀವು ಕಣ್ಣಾಕಿದ್ಮೇಲೆ ಅವ್ರ ಕತೆ ಅಷ್ಟೇ ಬಿಡಿ. ಏನೇ ಆಡ್ತಿರ್ತೀಯ ಯಾವಾಗ್ಲೂ, ಹೋಗಕ್ಕ. ಅಂಕಿತ ತಗೋ. ಶೋಭಾ ನೀನೇನ್ ಮಾಡ್ತಿದ್ಯಾ? ನಡಿ ನನ್ ಜೊತೆ ನಡಿ. ಏನೇಣ ಇವತ್ತು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡ್ ಕೂತಿದ್ಯಾ? ಏನ್ ಸಮಾಚಾರ? ಅಂಕಿತ ಬರ್ತಿದ್ದಾಳೆ, ಅವಳ ಫೋಟೋ ಶೂಟ್ ಮಾಡಬೇಕು. ಅವತ್ ಬಂದಿದ್ರಲ್ಲ ಅಕ್ಕ ತಾನೆ, ಗೊತ್ತಾಯ್ತು ಗೊತ್ತಾಯ್ತು. ಓಹೋ ಅಂಕಿತ ಬಾಬಾ. ಏಯ್ ಅಣ್ಣ, ಹೊರಗಡೆ ಇರ. ನನಗ್ ತುಂಬಾ ಭಯ ಆಗ್ತಿದೆ. ಭಯನ? ಈ ಡೀಲ್ ನಾಗ ಇರುವಾಗ ನೀನೇನು ಭಯ ಪಟ್ಕೋಬೇಡ. ಬನ್ನಿ ಬನ್ನಿ, ಫೋಟೋ ತೆಗೆಯೋಣ. ಹಾಗೇನು ಇಟ್ಕೊಳ್ಳಿ. ಏನ್ ಹೇಳ್ ತರುಣ್, ಏನಕ್ ನನ್ನ ಇಲ್ಲಿ ಕರ್ಕೊಂಬಂದಿದ್ಯಾ? ಏನ್ ವಿಷಯ? ಯಾಕ ಅಂಕಿತ, ಇತ್ತೀಚೆಗೆ ಅವಾರ್ಡ್ ಮಾಡ್ತಿದ್ಯಾ? ನಿನಗ್ ನಾನಂದ್ರೆ ಇಷ್ಟ ಇಲ್ವೇನೆ? ಇಷ್ಟ ಕಷ್ಟ ಕೇಳಕ್ಕೆ ನನ್ನ ಇಲ್ಲಿ ಕರ್ಕೊಂಬಂದ್ಯಾ? ಹಾಗಲ್ಲ ಅಂಕಿತ. ಹೇಳ್ತೀನಿ ಕೇಳು ತರುಣ್, ನಾನೀಗ ಹೀರೋಯಿನ್ ಆಗ್ಬೇಕಂತ ದೊಡ್ಡ ಕನ್ಸ್ ಕಟ್ಕೊಂಡಿದೀನಿ. ನಿನ್ ಜೊತೆ ಈಗ ಲವ್ ಪ್ರೀತಿ ಅಂತ ಓಡಾಡಕ್ ನಂಗೆ ಟೈಮ್ ಇಲ್ಲ. ಸೊ ಇನ್ಮೇಲೆ ನಾವು ಮೀಟ್ ಮಾಡೋದು, ಆಚೆ ಹೋಗೋದು ಇದ್ಯಾವುದು ಇರೋದಿಲ್ಲ. ಪ್ಲೀಸ್ ನನ್ ದಾರಿಗೆ ಅಡ್ಡ ಬರಬೇಡ. ಇದೇ ನಿನ್ ಫೈನಲ್ ಡಿಸಿಷನ್? ಇನ್ಮೇಲೆ ನೀನ್ ನನ್ ಸಿಗಲ್ವಾ? ಸಿಗೋಕ್ಕಾಗಲ್ಲ, ಹೇಳದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್. ಸರಿ, ನಾಳೆ ನಿನ್ ಬರ್ಡೇ ಇದೆ, ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಓಕೆನಾ? ಪ್ಲೀಸ್ ನಾಳೆ ಒಂದಿನ ಸಿಗು. ಸರಿ, ನಾಳೆ ಒಂದಿನ ಸಿಗ್ತೀನಿ, ಮತ್ತೆ ಇನ್ಯಾವತ್ತೂ ಫೋರ್ಸ್ ಮಾಡಬೇಡ. ನನಗ್ ಸಿಗ್ದಿರೋ ನೀನು ಇನ್ಯಾವನ್ಗೂ ಸಿಗ್ಬಾರ್ದು, ಹಂಗ್ ಮಾಡ್ತೀನಿ. ಆಕ್ಚುಲಿ ನಿಮ್ ಮನೆಗೆ ಬರಕ್ ನನ್ಗೆ ಇಷ್ಟನೇ ಇರ್ಲಿಲ್ಲ. ಇವತ್ತು ನಿನ್ ಬರ್ಡೇ ಅಲ್ವಾ, ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ಕರ್ಕೊ ಬಂದೆ. ಹ್ಮ್ ಸರಿ, ಬೇಗ ಓಪನ್ ಮಾಡು, ಕೇಕ್ ಕಟ್ ಮಾಡಿ ಮನೆಗೆ ಹೋಗ್ಬೇಕು. ಹಾಗೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನಂತ ಸರ್ಪ್ರೈಸು? ಕೂತ್ಕೋ ಹೇಳ್ತೀನಿ. ಮೊದಲು ನಿನ್ ಕೈ ಕಟ್ತೀನಿ ಓಕೆ? ಕೈ ಕಟ್ತೀಯಾ? ಕೈ ಕಟ್ಟಿ ಅದೆಂತ ಸರ್ಪ್ರೈಸು? ಹೇಳ್ತೀನಿ ಈಗ. ಫಸ್ಟ್ ಕಣ್ಮುಚ್ಕೋ. ಕಣ್ಮುಚ್ಕೋಬೇಕಾ? ಎಸ್.
ಮಾಡ್ತಿದ್ಯಾ? ಏನಿಲ್ಲ ಅಂಕಿತ, ಕೇಕ್ ಕಟ್ ಮಾಡೋಣ ಅಂತ ಚಾಕು ತೆಗ್ದೆ ಅಷ್ಟೇ. ಏಯ್ ಬಿಚ್ಚು ಅಗ್ಗನ. ಏನಿಲ್ಲ ಅಂಕಿತ. ಏನೋ ಮಾಡ್ತಾ ಇದೆ. ಏನಿಲ್ಲ ಅಂಕಿತ. ಇರು, ನಿನಗ್ ಮಾಡ್ತೀನಿ. ಅಂಕಿತ, ಇಷ್ಟಕ್ಕೆಲ್ಲ ಗಾಬರಿ ಆಗ್ತೀಯಾ? ನಿನ್ಗದ್ ಸಣ್ಣ ವಿಷಯ ಇರ್ಬೋದು, ನಿನ್ನಂತ ಅವನ್ನ ಫ್ರೆಂಡ್ಶಿಪ್ ಮಾಡ್ದಲ್ಲ, ಅದ್ ನನ್ ದೊಡ್ಡ ತಪ್ಪು. ಬಿಡೋ ದಾರಿ. ಅಂಕಿತ, ಅಂಕಿತ ಬಾ. ಅಂಕಿತ, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ದಲ್ಲ, ಅದಕ್ಕೆ ಇಲ್ಲಿ ಕರ್ಕೊ ಬಂದೆ. ನೀನ್ ಆರಾಮಾಗಿ ಧೈರ್ಯವಾಗಿರೋ, ನಾನೊಂಥರ ನಿಂಗೆ ಲವರ್ ಇದ್ದಂಗೆ. ಅಂದ್ರೆ ಲವರ್ ಹೇಗ್ ಕೇರ್ ಮಾಡ್ತಾನೋ ಅದೇ ತರ ಕೇರ್ ಮಾಡೋಣ ಅಂತ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ನೀನ್ ಹೇಳೋ. ನಿಮಿಷ, ಇಬ್ರು ಲವರ್ ತರ ಗಿಣಿಗಳು ಮಾತಾಡ್ತಿರೋ ಮಧ್ಯದಲ್ಲಿ ಕಾಗೆ ಕೇಳ್ತಾರ ನೀವು? ಬೇಕೇನ್ರ ತಂದು ಅಂಕಿತ ನೀನ್ ಕುತ್ಕೋ. ಇವಾಗ ಹೇಳು ಅಂಕಿತ. ಕಾಲೇಜಲ್ಲಿ ಒಬ್ಬ ತರುಣ ಅಂತ ಇದ್ದಾನೆ, ಅವನು ನನ್ನನ್ನ ಲವ್ ಮಾಡು ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದಾನೆ. ಓಹೋ, ಇಷ್ಟೆಲ್ಲ ನಡೆದಿದ್ಯಾ? ಅಂದ್ರೆ ನಾನು ಅವನ ಪ್ರೀತಿನ ಒಪ್ಕೊಂಡಿದ್ದೆ, ಈಗ ಬೆಳಿಬೇಕು ಹೀರೋಯಿನ್ ಆಗ್ಬೇಕು ಅನ್ಕೊಂಡ್ಮೇಲೆ ಅವನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ದೀನಿ. ಗುಡ್, ಇದು ಇದು ಬೆಳೆಯೋರ ಲಕ್ಷಣ. ಆದ್ರೆ ಅವನ್ ನನ್ ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ. ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಕರ್ಕೊಂಡು ಹೋಗಿ ನನಗ್ ಚಾಕು ತೋರಿಸ್ಬಿಟ್ಟ, ಆದ್ರೆ ಹೇಗೋ ಬಚಾವಾಗ್ ಬಂದೆ. ಇದು ನಂಗೆ ತುಂಬಾ ಸಣ್ಣ ವಿಷಯ. ಅವನ್ ಕತೆನಾ ನಾನು ಮುಗಿಸ್ತೀನಿ. ಮುಗಿಸೋದು ಅಂದ್ರೆ ಸಾಯಿಸ್ತೀರಾ? ಪ್ಲೀಸ್ ಹಾಗೆಲ್ಲ ಮಾಡ್ಬೇಡಿ. ಚೇಚೆ, ಮುಗಿಸೋದಂದ್ರೆ ಸಾಯಿಸೋದಲ್ಲ. ಇನ್ ಮುಂದೆ ಅವನ್ ನಿನ್ ತಂಟೆ ಬರ್ಬಾರ್ದು, ಆತರ ಮಾಡ್ತಾರೆ. ನಿನ್ ತಂಟೆ ಇಲ್ಗಲ್ಲ, ನಾನು ಹೋಗಲ್ಲ, ನಮ್ಮ ಹುಡುಗರು ಕಳಿಸ್ತೀನಿ, ಅವರೇ ನೋಡ್ಕೋತಾರೆ. ಒಡಿಯೋದು ಬೈಯೋದು ಮಾತ್ರ ಮಾಡ್ಬೇಡಿ ಪ್ಲೀಸ್, ಬುದ್ಧಿ ಹೇಳಿ ಸಾಕು. ಅವಾಗ್ಲೇ ಹೇಳ್ದಲ್ಲ ಈ ತರ ಜಾಗಗಳಲ್ಲಿ ನಾನು ಹೋಗಲ್ಲ ಅಂತ. ನಮ್ಮ ಹುಡುಗರೇ ಹೋಗ್ತಾರೆ, ಅವ್ರ ಅಪ್ಪ ಅಮ್ಮನ ಬುದ್ಧಿ ಹೇಳಿರ್ಬಾರ್ದು, ಆ ತರ ಬುದ್ಧಿ ಹೇಳ್ತಾರೆ. ಅವನ್ ಯಾರು ಅಂತ ತೋರಿಸ್ತೇ ತಾನೆ? ಆಯ್ತು, ನಾನು ನಾಳೆ ಅವನ್ನ ತೋರಿಸ್ತೀನಿ. ಈ ತರುಣನ ಹುಡುಗನ್ ಬಿಟ್ಟು ಬೇರೆ ಯಾರಾದ್ರೂ ತೊಂದರೆ ಕೊಡ್ತಿದ್ರೆ ಹೇಳು. ಇನ್ಯಾರು ತೊಂದರೆ ಕೊಡಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ನಮ್ ಕೀರ್ತಿ ಲೆಕ್ಚರರ್ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಲೆಕ್ಚರರ್ ಅಂದ್ರಲ್ಲ, ಅವ್ರೇನಾದ್ರೂ ಲವ್ ಪ್ರಪೋಸಲ್ ಕೊಟ್ಟಿದ್ರ? ಅವ್ರ ಹಾಗೇನಿಲ್ಲ, ಅವ್ರಿಗೆ ಮದ್ವೆ ಆಗಿದೆ, ಅವ್ರ ನನ್ ಫೇವರೇಟ್ ಅಷ್ಟೇ. ಈಗಂತೂ ಮದುವೆ ಆಗಿರೋರ್ಗೆ ಡಿಮ್ಯಾಂಡ್ ಜಾಸ್ತಿ. ಈ ಒಳ್ಳೆಯವ್ರಂದಲ್ಲ, ಅವ್ರ ನಂಬರ್ ಸ್ವಲ್ಪ ಕೊಟ್ಬಿಡು. ನಂಬರಾ? ಯಾಕೆ? ಏನಿಲ್ಲ, ನಮ್ಮ ಹುಡುಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕಷ್ಟೇ. ಹೌದಾ, ಸರಿ. ಅವ್ರದ್ದು ಎರಡು ನಂಬರ್ ಇದೆ, ಮನೆ ಲ್ಯಾಂಡ್ ಲೈನ್ ನಂಬರ್ ಒಂದು, ಮೊಬೈಲ್ ನಂಬರ್ ಒಂದು. ಆ ಲ್ಯಾಂಡ್ ಲೈನ್ ನಂಬರು ಅದು ಅದು ಇಂಪಾರ್ಟೆಂಟ್ ಹೇಳಿ. 080-2454-34. ಸರಿ, ಹಾಗಾದ್ರೆ ನೀನೇನು ಹೊರಡು, ನಾಳೆ ಹುಡುಗರನ್ನ ತೋರಿಸೋದನ್ನ ಮರಿಬೇಡ, ನಮ್ಮ ಹುಡುಗರು. ಓಕೆ, ಥ್ಯಾಂಕ್ ಯು. ಹರೀಶ, ನಾಳೆ ನಮ್ಮ ಹುಡುಗಿ ಒಬ್ಬ ಹುಡುಗನ್ ತೋರಿಸ್ತಾಳೆ, ಅವನ ಕತೆ ಮುಗಿಸ್ತಾಳಣ. ಏಯ್, ಅಷ್ಟೆಲ್ಲ ಬೇಡ ಕಣ, ಒಂದು 6 ತಿಂಗಳು ಹಾಸ್ಪಿಟಲ್ ಇರಬೇಕು. ಸರಿ ಸರಿ ಬೇಡ, ಆಯ್ತು. ಆಮೇಲೆ ಒಳ್ಳೆಯವನು ಲಚರ್ ಕೀರ್ತಿ, ಅವನ ಕತೆನೂ ಬೇರೆ ಥರ ಮುಗಿಸ್ಬೇಕು. ಒಳ್ಳೆಯವನು ಅಂತಿದ್ದೀರಾ, ಅವನೇ ಕಣ ಸಹಿಸ್ಬೇಕು. ಹರೀಶ, ಈ ಕೆಟ್ಟವ್ರನ್ನ ಮುಗಿಸೋದು ಭಾಳ ಈಸಿ, ಆದರೆ ಈ ಒಳ್ಳೆಯವರಿದಾರಲ್ಲ ಅವ್ರನ್ನ ಮುಗಿಸೋದು ಭಾಳ ಕಷ್ಟ. ಅವನೇನೋ ನಮ್ಮ ಹುಡುಗಿಗೆ ಭಾಳ ಫೇವ್ರೇಟ್ ಅಂತೆ. ನಮ್ಮ ಹುಡುಗಿ ಲೈಫಲ್ಲಿ ಫೇವ್ರೇಟ್ ಆಗಿರೋ ವ್ಯಕ್ತಿ ಲೈಫನ್ನು ಡ್ಯಾಮೇಜ್ ಮಾಡಬೇಕು. ಅಣ್ಣ, ನಮ್ದೇನಿದ್ರು ಹೊಡಿ ಬಡಿ ಅಷ್ಟೇ ಅಣ್ಣ, ನಮಗೆ ಡ್ಯಾಮೇಜ್ ಎಲ್ಲ ಗೊತ್ತಿಲ್ಲ ಅಣ್ಣ. ಲೈ, ಅದೆಲ್ಲ ನಾನು ಹೇಳ್ಕೊಡ್ತೀನಿ ಬಿಡ. ನಾಳೆ ಕಾಲೇಜ್ ಹತ್ರ ಹೋಗಿ ತರುಣ್ ಕತೆನ ಮುಗಿಸಿದ್ಮೇಲೆ ಆ ಕೀರ್ತಿ ಬಗ್ಗೆ ಎಲ್ಲ ವಿಷಯ ತಿಳ್ಕೊಳ್ಳಿ. ಅಣ್ಣ, ಮುಂದೆ ಹೋಗ್ತಿದ್ರೆ ಹಿಂದೆ ಬರೋ ಗಾಡಿ ನಂಬರ್ ತಿಳ್ಕೊಳ್ಳೋಕ್ಕಾಗಲ್ಲ, ಇನ್ನು ಆ ಲೆಕ್ಚರ್ ಬಗ್ಗೆ ಹೆಂಗಣ ತಿಳ್ಕೊಳ್ಳೋದು? ಹೇಳ್ತೀನಿರೋ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಘಟನೆ ನಡೆದೇ ನಡೆದಿರುತ್ತೆ. ನೀವು ಆ ಲೆಕ್ಚರ್ ಊರು ಯಾವುದು, ಅವನು ಯಾವ ಕಾಲೇಜಲ್ಲಿ ಓದಿತ್ತು, ಓದುವಾಗ ಏನು ನಡೆದಿತ್ತು, ಅವನ ಮನೆಯಲ್ಲಿ ಮನೆ ಹಿನ್ನೆಲೆ ಏನು, ಎಲ್ಲ ವಿಷಯ ತಿಳ್ಕೊಳ್ಳಿ. ಇದರಲ್ಲಿ ನಮಗೆ ಬೇಕಾಗಿರೋ ಘಟನೆ ಇದ್ದೇ ಇರುತ್ತೆ, ಅದನ್ನ ಇಟ್ಕೊಂಡು ಅವನನ್ನು ಆಟ ಆಡ್ಸೋಣ. ಇನ್ನು ನಮಗೆ ಅರ್ಥ ಆಯ್ತು ಬಿಡೋಣ, ಇನ್ನು 2 ದಿವಸದಲ್ಲೇ ಅವನ ಬಯೋಡೇಟಾ ನಿನ್ನ ಕೈಯಲ್ಲಿರುತ್ತೆ. ಗುಡ್, ಮೊದಲು ಆ ಕೆಲಸ ಮಾಡಿ. ಅಣ್ಣ, ಈ ಕೆಲಸ ಎಲ್ಲ ಮುಗಿದ್ಮೇಲೆ 2 ದಿವಸ ದಾವಣಗೆರೆಗೆ ಬರ್ತೀವಿ ಅಣ್ಣ. ದಾವಣಗೆರೆಗ? ಯಾಕೋ ಅಣ್ಣ, ನಮಗೆ ಗೊತ್ತಿರೋ ಹಾಸ್ಪಿಟ್ಲಲ್ಲಿ ಏನೋ ಭಾರಿ ಹುಡುಗರು ಹಾರಾಡ್ತಾವ್ರಂತೆ, ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಬರ್ತೀವಣ್ಣ. ಸರಿ ಸರಿ, ಓಕೆ,
ಮೊದಲು ನಾ ಹೇಳಿದ ಕೆಲಸ ಮಾಡಿ, ಆಮೇಲೆ ದಾವಣಗೆರೆಗೆ ಹೋಗಿ. ಏಯ್, ಅರ್ಧ ಕೇಸ್ ಬೀರಿಡು. ಸರಿ. ತರುಣ್, ನನಗ್ ತುಂಬಾ ಬೇಜಾರಾಗಿದೆ ಕಣೋ. ಬೇಜಾರಾ? ಏನ್ ಬೇಜಾರ ಹೇಳಂಕಿತ, ನಿನ್ ಬೇಜಾರ ಹೋಗೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನೀನು ನಾನು ಎಲ್ಲಾದ್ರೂ ಔಟಿಂಗ್ ಹೋಗಣವಾ? ಹೋಗೋಣ. ಆದ್ರೆ ನಿಮ್ ಮನೇಲಿ ಏನ್ ಪ್ರಾಬ್ಲಮ್ ಇಲ್ವಾ? ನಮ್ ಮನೇಲಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಆಗಿದ್ರೆ ಹೋಗೋಣ. ಯಾವಾಗ ಹೋಗೋಣ? ನಾಳೆ ಬಂದ್ ಪಾರ್ಕ್ ಅಲ್ಲಿ ವೇಟ್ ಮಾಡ್ತಿರು, ನಾನು ಬರ್ತೀನಿ, ಆಮೇಲೆ ಪ್ಲಾನ್ ಮಾಡೋಣ. ಆಗಿದ್ರೆ ಸರಿ, ನಾಳೆ 9:00 ಶಾರ್ಪ್. ಓಕೆ ಓಕೆ, ಡನ್. ನಡಿ, ನಾಳೆ ನಾಗನ ಕಡೆ ಹುಡುಗನ ಕರ್ಕೊಂಡ್ಬಂದು ಇವನ್ನ ತೋರಿಸ್ಬೇಕು. ಹಲೋ. ಹಲೋ, ಯಾರಂತ ಗೊತ್ತಾಗ್ಲಿಲ್ಲ. ನಾನು ಹರೀಶ್ ಅಂತ, ದಾವಣಗೆರೆ ದೊಡ್ಡ ಅವನು. ಅದು ನನ್ಗ್ಯಾಕೆ ಕೇಳ್ತಿದ್ದೀರಾ? ಏಯ್, ಅವ್ನು ಹೇಳೋ ಪೂರ್ತಿ ಕೇಳ. ಏಯ್, ಸದ್ಯಕ್ಕೆ ನಾವು ಅವ್ರಿವ್ರನ್ನ ಹೊಡೆಯೋ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಹೋಮ್ ಪಿಕ್ಚರ್ ಗೊತ್ತಾ? ಹೋಮ್ ಫಿಲಮ್ ಶೂಟಿಂಗ್ ಥರ ರೌಡಿಸಮ್ ಮಾಡ್ತಾ ಇದ್ದೀನಿ. ಅದೆಲ್ಲ ನನ್ಗ್ಯಾಕೆ ಕೇಳ್ತಿದ್ದೀರಾ? ಏಯ್, ಹುಡುಗಿನ ಕರ್ಕೊಂಡು ಯಾಕೆ ಕೊಲೆ ಮಾಡಕ್ಕೆ ಹೋಗಿದ್ದೆ? ಓ, ಅಂಕಿತ ಕಡೆಯವರು ಡೀಲ್ ಕೊಟ್ರೆ ನಿಮಗೆ, ಅವಳ ಜೊತೆ ಎಲ್ಲ ಥರ ಮೂವ್ ಮಾಡಾಯ್ತು, ಇನ್ನೆಲ್ಲಿ ಮದುವೆ ಆಗ್ಬೇಕಾಗತ್ತಂತ ಕೊಲೆ ಮಾಡಕ್ ಟ್ರೈ ಮಾಡಿದೆ. ಏನಿವಾಗ ನಿನ್ ಕೇಳ್ಕೊಂಡ್ ರುದ್ರ ಬಂದಿದ್ರಣ? ಲೇ, ನಾನು ಇದೀನಿ ಅಂತ ಅವನಿಗೆ ಗೊತ್ತಿಲ್ಲ ಕಣೋ, ಅದಕ್ಕೆ ಕೇಳಿರ್ತಾನೆ. ಈಗ ನಾನು ಬಂದಿದ್ದೀನಲ್ಲ, ಏನು ತಲೆ ಕೆಡಿಸ್ಕೊಬೇಡ, ಡೋಂಟ್ ವರಿ. ಆಯ್ತಣ್ಣ, ಇಲ್ಲಿ ಸಣ್ಣ ಸಣ್ಣ ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಾರಲ್ಲ, ನಾಗ ಅಂದ್ರೆ ಯಾರು? ನಾನೇ ಹೇಳಿ. ಯಾಕೆ ನಿಮ್ಮಿಂದ ನಮಗೇನಾಗಬೇಕಾಗಿಲ್ಲ? ನಿಮ್ಮ ಜಾಗ ನೋಡಿದ್ರೆ ಗೊತ್ತಾಗುತ್ತೆ, ನಮ್ದೇನಿದ್ರು ಟಾಟಾ ಬಿರ್ಲಾ ರಿಲಯನ್ಸ್ ಅಂತವ್ರ ಹತ್ರ ವ್ಯವಹಾರ. ಗುರುಗಳೇ, ಇವ್ರ ಹತ್ರ ವ್ಯವಹಾರ ಆಗಲ್ಲ, ನಡೀರಿ ಹೋಗೋಣ. ನಾನು ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿ. ಒಂದು ಸಾರಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಹಿಂದೆ ಇಡೋ ಮಾತೇ ಇಲ್ಲ. ಏಯ್, ಇಲ್ಲಿಗೆ ಬಂದಾಗಿದೆ, ಇವ್ರಿಗೂ ಒಳ್ಳೇದಾಗ್ಲಿ. ಹೋಗ್ಚಿಯೋ, ಅವನ ಹತ್ರ ಮಾತಾಡು. ಇವ್ರ ಯಾರು ಗೊತ್ತೇನ್ರಿ? ನಮ್ KGF 3 ಸಿನಿಮಾ ಪ್ರೊಡ್ಯೂಸರ್ ಕಣ್ರಿ. ಅವ್ರೇನಾದ್ರೂ ಇಲ್ಲಿ ಬಂದಿದಾರಂದ್ರೆ ನಿಮ್ ಲಕ್ಕು, ನಿಮ್ ಅದೃಷ್ಟಕ್ಕೂ ಲಾಯಿಸ್ತು ಅಂತ ಅರ್ಥ. ಸರ್, ಏನ್ ಸರ್? ಸರ್, ನೀವು ನನ್ನ KGF ಪ್ರೊಡ್ಯೂಸರ ನೀವು? ಸರ್, ನೀವು ಬಂದಿದ್ದು ನಮ್ಮ ಭಾಗ್ಯ ಬಂದಂಗಾಯ್ತು. ಸರ್, ಈ ಲೋಕಲ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟೋಗಿ. ಸರ್ ಸರ್, ಕೂತ್ಕೊಳ್ಳಿ ಸರ್, ಆರಾಮಾಗಿ ಕೂತ್ಕೊಳ್ಳಿ ಸರ್. ನೀವು ಮಾತಾಡೋಣ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹಾಂ, ಹೇಳಿ ಸರ್. ನನ್ನ KGF 3 25 ಬೇಕಾಗಿತ್ತು ಫೈನಾನ್ಸು. ಪರ್ಸೆಂಟೇಜು 20-25 ಆದರೂ ಪರವಾಗಿಲ್ಲ. ಸರ್, ನಿಜವಾಗ್ಲೂ ನೀವು ಬಂದಿದ್ದು ನನ್ನ ಭಾಗ್ಯ. ಬಟ್ ನಾನು ಅಷ್ಟು ದೊಡ್ಡ ಫೈನಾನ್ಷಿಯರ್ ಅಲ್ಲ. 25 crore ಎಲ್ಲ ಒಟ್ಟಿಗೆ ಬೇಕು ಅಂದ್ರೆ ಅರೇಂಜ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಸ್ವಲ್ಪ ಟೈಮ್ ಕೊಟ್ರೆ ಆರಾಮ್ಸೆ ಅಡ್ಜಸ್ಟ್ ಮಾಡ್ಬಿಡ್ತೀನಿ. 25 crore ಅಲ್ಲ ರೀ, 25 lakh. 25 lakh ಕೊಡದೇ ಇರೋ ನೀವು ಯಾವ ಫೈನಾನ್ಸ್ ಸರ್ ರೀ? ಹಾ ಸರ್, ಬರೀ 25 lakh? ಏನ್ ಸರ್ ನೀವು? ಸರ್, KGF 3 ಪ್ರೊಡ್ಯೂಸರ್ ನೀವು, ಬರೀ 25 lakh ಕೇಳಕ್ ಬಂದಿದ್ರಲ್ಲ, ಅಂತದೇನ್ ಬರ್ತಾನೆ ಬಂದಿದೆ ಸರ್? ಅಯ್ಯೋ,
ಗುರುಗಳೆ, ನನಗೆ ಮೊದ್ಲೇ ಹೇಳಿದ್ದೆ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ, ನಡೀರಿ. ಓಯ್ ತಡಿಯೋ, ನೋಡಿ ನಾಗವ್ರೆ, ಇಲ್ಲಿಂದ ಬೆಂಗಳೂರಿಂದ KGF ವರ್ಗ ಬೃಹದಾಕಾರದ ಸೆಟ್ ಆಗ್ತಾ ಇದೀವಿ. ಅದಕ್ಕಾಗಿ ಅಂಬಾನಿಯವರು 3,00,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಾಗ, ನೀನ್ ಕೊಡೋ 25,00,000 ರೂಪಾಯಿನ ಟಿಪ್ಸ್ ಕೊಟ್ಬಿಡ್ತೀನಿ. ಟಿಪ್ಸ್? ಏಯ್ ಮುಂದೆ ಕೇಳ. ಅಂಬಾನಿಯವರು 3,00,000 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಅದನ್ನ ವಿತ್ಡ್ರಾ ಮಾಡಕ್ಕೆ 75,00,000 ಕಟ್ಬೇಕು. ನಮ್ಮ ಹತ್ರ 50,00,000 ಇದೆ, ಇನ್ನು 25,00,000 ನೀವು ಕೊಡಿ, ಬಡ್ಡಿ ಸಮೇತ ಬಿಸಾಕ್ತೀವಿ. ಸರ್ ಸರ್, ಬಡ್ಡಿ ಗಿಡ್ಡಿ ಎಲ್ಲ ಏನು ಬೇಡ. ನಿಮ್ KGF ಟೈಟಲ್ ಕಡಲ್ಲಿ ನಮ್ದು ಹೆಸರು ಹಾಕಿ ಎಷ್ಟೇ ಸಾಕು. ಏ ಹರೀಶ, ಕೆಳಡೆ ಹೋಗಿ 20,00,000 ದುಡ್ಡು ತಂದು ಕೊಡೋ ಇವರಿಗೆ. ಹೋಗು ಹೋಗು ಹೋಗು. ಹಾಂ ಏ ಮರಿ, ಅದರಲ್ಲಿ 1,00,000 ರೂಪಾಯಿನ ನಿನ್ ಟಿಪ್ಸ್ ಇಟ್ಕೊಳ. ಸರ್ ಟಿಪ್ಸ್ ಗಿಪ್ಸ್ ಎಲ್ಲ ಏನು ಬೇಡ ಸರ್. ಲೇ ಹರೀಶ ಹೋಗ, ದುಡ್ಡು ಕೊಡೋ, ಹೋಗ ಸರ್. ಹೋಗಿ ಸರ್, ಬಾಯ್ ಸರ್. ದುಡ್ಡು ಕೊಡ್ತಾರೆ, ತಗೊಂಡೋಗಿ ಸರ್, ಆರಾಮ್ಸೆ ಹೋಗಿ. ನಾಗವ್ರೆ, ಈ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡಿರಿ, ಮುಂದೆ ನಿಮ್ಗೆ ಬೇಕಾಗುತ್ತೆ. ಓಕೆ ಓಕೆ ಓಕೆ. ಏ ತೋಳ, ಏನ್ರಿ ಇವತ್ತು ಇಷ್ಟೊಂದು ಲೇಟ್? ಸ್ವಲ್ಪ ಕೆಲಸ ಇತ್ತು ಕಣೆ. ಏನಂತ ಕೆಲಸ? ಏನೋ ಒಂದು ಸಣ್ಣ ಕೆಲಸ ಇತ್ತು, ಎಲ್ಲಾನು ಹೇಳಕ್ಕಾಗತ್ತ ನಿನಗೆ? ಓ, ಇಷ್ಟಿನ ಮಾತ್ರ ಎಲ್ಲಾನು ಹೇಳ್ತಾ ಇದ್ರಿ, ಇವತ್ತು ಹೇಳಲ್ವಾ? ಓ, ಯಾವ್ದಾದ್ರೂ ಹುಡುಗಿ ಜೊತೆ ಸುತ್ತಾಡಕ್ ಹೋಗಿದ್ರ? ಏಯ್, ಇವತ್ತು ಯಾಕೆ ನಿನಗೆ ಈ ಡೌಟ್ ಬಂತು? ಹಾಗೇನಿಲ್ಲ, ಬಾ ಕೂತ್ಕೋ. ಸರಿ ಹೇಳು, ಏನ್ ವಿಷಯ? ಯಾರೋ ನಿಮ್ ಸ್ಟೂಡೆಂಟ್ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ರು, ನಿಮ್ ಯಜಮಾನ್ರು ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ತಿದ್ದಾರೆ ಅದು ಇದು ಅಂತ ಹೇಳಿದ್ರು. ಅದಕ್ಕೆ ನೀನೇನ್ ಹೇಳಿದೆ? ನನ್ ಗಂಡನ ಮೇಲೆ ನನಗ್ ನಂಬಿಕೆ ಇದೆ, ನನ್ ಸಂಸಾರ ಹೊಡೆಯೋ ತೊಂದ್ರೆ ನೀವು ತಗೋಬೇಡಿ ಅಂತ ಹೇಳಿದೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ಅಂಕಿತಾ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು. ಇತ್ತೀಚೆಗೆ ಸ್ವಲ್ಪ ಕಷ್ಟದಲ್ಲಿದ್ದಾಳೆ ಅಂತ ಹೆಲ್ಪ್ ಮಾಡ್ತಿದ್ದೆ. ಅದ್ ಬಿಟ್ರೆ ನನ್ನ ಅವಳ ಮಧ್ಯ ಬೇರೆ ಯಾವುದೇ ತರ ಸಂಬಂಧ ಇಲ್ಲ. ನಾನ್ ನಿಮ್ಮನ್ನ ನಂಬ್ತೀನಿ, ನಿಮ್ ಸಂಬಂಧ ಸ್ಟೂಡೆಂಟು ಲೆಕ್ಚರರು ಅಷ್ಟ್ ಮಾತ್ರ ಆಗಿರ್ಬೇಕು. ಸರಿ ಅಮ್ಮ, ಆಯ್ತು ತಾಯಿ, ತಲೆ ತಿನ್ಬೇಡ, ಹೋಗ ಒಂದ್ ಕಪ್ ಕಾಫಿ ತರೋಗು. ಸರಿ ಆಯ್ತು, ಇಲ್ಲಿ ತಗೊಂಡ್ ಬರ್ತೀನಿ. ನೋಡಮ್ಮ ಅಂಕಿತ, ಇವಾಗ ನೀನ್ ಹೀರೋಯಿನ್ ಆಗಕ್ ಏನ್ ಬೇಕೋ ಅದನ್ನೆಲ್ಲ ಕಲ್ತ್ಕೊಂಡಿದ್ಯಾ. ಆದ್ರೆ ನೀನ್ ಜೀವನದಲ್ಲಿ ಒಂದ್ಸಲ ಎಡವಿದ್ಯಾ, ಮತ್ತೆ ನೀನ್ ಎಡುಬೇಡ. ಯಾಕಂದ್ರೆ ಈ ಸಿನಿ ಫೀಲ್ಡ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಲ್ಲಿ ಒಳ್ಳೆ ಜನಗಳಿಗಿಂತ ಒಳ್ಳೆ ಸಿನಿಮಾ ಮಾಡೋರಿಗಿಂತ ಮೋಸ ಮಾಡೋರೇ ಜಾಸ್ತಿ. ಬರೀ ಸಿನಿ ಫೀಲ್ಡ್ ಅಂತಾನೆ ಅಲ್ಲ, ಎಲ್ಲ ಕಡೆನೂ ಆ ಥರ ಜನಗಳಿರ್ತಾರೆ. ನಾವು ಹುಷಾರಾಗಿರ್ಬೇಕಷ್ಟೇ. ಆಮೇಲೆ ನಾನು ನಿನಗೆ ಸದ್ಯದಲ್ಲೇ ಒಳ್ಳೆ ಪ್ರೊಡ್ಯೂಸರು ಒಳ್ಳೆ ಡೈರೆಕ್ಟರ್ನ ಭೇಟಿ ಮಾಡಿಸ್ತೀನಮ್ಮ. ಆಯಿತು ಸರ್, ತುಂಬ ಥ್ಯಾಂಕ್ಸ್. ನೀನು ಹೋಗ ಅಂಕಿತ. ಅರ್ಧ ರಾತ್ರಿಯಲ್ಲಿ ಎತ್ತ ಕಂಡು ಬಂದು ತನಕ ಕೊಡ್ದಂಗ್ ಬಿಡಿತಾ ಇದ್ದೀರಲ್ಲ, ನಿಮಗ್ ಬುದ್ಧಿ ಇಲ್ವಾ? ಲೇಯ್, 25,00,000 ತಗೊಂಡೋಗಿ 25 ದಿನ ಆಯ್ತು, ದುಡ್ಡು ಬೇಡ. ಲೇಯ್, ಎಷ್ಟೋ ಜೊತೆ ಒಂದೇ ಒಂದು ಫೋಟೋ ಇಲ್ವಲ್ಲೋ? ಎಷ್ಟು KGF ಅಂತ ನಾನು ಹೇಳಿದೆ, ನನ್ KGF ಅಂತ ಹೇಳಿದ್ದು. ನಮ್ಮ ಗುರುಗಳು ಮಾಡಿರೋದು SKGF 3 ಅಲ್ಲ ರೀ, ನಮ್ಮ ಪಿಕ್ಚರ್ ಹೆಸರೇ ನಮ್ KGF 3. 25,00,000 ದುಡ್ಡು ಕೊಟ್ಟಾಗ ನಮ್ಮ ಹುಡುಗಿನ 1,00,000 ಟಿಪ್ಸ್ ಹೊಡಿತೀನಿ ಅಂದಲ್ಲ, ಅವಾಗಲೇ ನಂಗೆ ಡೌಟ್ ಬಂದಿತ್ತು. ಈ ಟಾಟಾ ಬಿರ್ಲಾ ಎಲ್ಲರೂ ಫೈನಾನ್ಸ್ ಮಾಡ್ತಾರ? ಫೈನಾನ್ಸ್ ಈಗಲೂ ನನ್ನ ಮೇಲೆ ಫೈನಾನ್ಸ್ ಇದೆ. ಹೇಳು, ಬೇಕಾದಷ್ಟು ಫೈನಾನ್ಸ್ ಇದೆ, ಬೇಕಾದಷ್ಟು. ಟಾಟಾ ಫೈನಾನ್ಸ್ ಅಲ್ಲಿ ನಾನು ಮೊಬೈಲ್ ತೊಗೊಂಡಿದ್ದೀನಿ, ರಿಲಯನ್ಸ್ ಫೈನಾನ್ಸ್ ಅಲ್ಲಿ ನಮ್ಮ ಗುರುಗಳು ಮೊಬೈಲ್ ತೊಗೊಂಡವ್ರೆ, ಅಲ್ಲಿಗೆ ಆಯ್ತಲ್ಲ ಫೈನಾನ್ಸು. ಬೇಸಿಕ್ ಸೆಟ್ಗೆ ಅಲ್ಲ ಕಣ್ರೋ, ಫುಲ್ ಕ್ಯಾಶ್ ಕೊಟ್ಟು ಮೊಬೈಲ್ ತೊಗೊಂಡು ಯೋಗ್ಯತೆ ಇಲ್ಲ. ಸಿನಿಮಾ ಮಾಡ್ತೀರನ್ರೋ? ಸಿನಿಮಾ ಮಾಡ್ತೀರಾ? ಯಾಕೋ ನಿಮ್ಮ ಬಿಲ್ಡಪ್ ಲೇ. ಏಯ್ ಅಲ್ಲ ಸ್ವಾಮಿ, ಈ ರೀತಿ ಬಿಲ್ಡಪ್ ಇಲ್ದಿದ್ರೆ ಗಾಂಧಿನಗರದಲ್ಲಿ ಈ ತರ ಗನ್ಮ್ಯಾನ್ ತರ ಇರಕ್ ಆಗ್ತಿತ್ತ? ಇದಕ್ಕೇನು ಕಮ್ಮಿ ಇಲ್ಲ. ಅದೋಗ್ಲಿ, ಈ ಬೆಂಗಳೂರಿಂದ KGF 4 ಸೆಟ್ ಹಾಕಿದ್ರಲ್ಲ, ಎಲ್ಲ ಎಲ್ಲ ಈಗ್ಲೂ ಹೇಳ್ತಾ ಇದ್ದೀನಲ್ಲ, ಬೆಂಗಳೂರಿಂದ KGF 4 ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲ ಕೊಳ್ಳ, ಮರ ಗಿಡ, ದೊಡ್ಡ ಮರ, ದೊಡ್ಡ ಬಿಲ್ಡಿಂಗು, ಬೆಟ್ಟ ಗುಡ್ಡ, ಇವೆಲ್ಲ ಸೆಟ್ ಅಪ್ ಹಾಕ್ಸಿದ್ದೆ ನಾನು. ಅಯ್ಯೋ
ಅವೆಲ್ಲ ನೇಚರ್ ಅಲ್ವೇನಾ? ಅದೆಲ್ಲ ಬಿಡು, ನನ್ ದುಡ್ಡು ಯಾವಾಗ ಸೆಟ್ಲ್ ಮಾಡ್ತೀಯ ಅಂತ ಹೇಳು. ಕೊಡ್ತೀನಪ್ಪ, ನಾಲ್ಕನೇ ಕೊರೋನಾ ಬಂದಾಗ ನಾನೇನಾದ್ರು ಹೊರಟೋಗ್ಬಿಟ್ರೆ ಕೊಡಕ್ಕಾಗಲ್ಲಪ್ಪ, ಉಳ್ಕೊಂಡ್ರೆ ಇವನ್ ಮನೆ ಮಾರ್ಬಿಟ್ಟು ಕೊಟ್ಬಿಡ್ತೀನಿ. ಇವೆಲ್ಲ ನಾಟಕ ಮಾಡ್ಬಿಡ, ಒಂದ್ ವಾರದಲ್ಲಿ ನನ್ ದುಡ್ಡೇನಾದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ ಹೆಂಡತಿ ಮಕ್ಕಳೇ ತಕೊಂಬಿಡ್ತೀನಿ. ಸರಿ ಇಲ್ಲ, ನಾನು ಇವಾಗ್ಲೇ ಹೇಳ್ತಾ ಇದೀನಿ. ಲೇ ಹರೀಶ, ಆಚೆ ಕಳ್ಸೋರ್ನ, ಇನ್ನೊಂದ್ಸತಿ ಇವ್ರೇನಾರು ಬಂದು ಹೊಡೆ ಬಿಡ್ಬಿಡ. ಓಡ್ 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 ಓಡ್. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸೆಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112135 ಗೆ ಕರೆ ಮಾಡಿ, ಹಾಗೂ 011229107 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬನ್ನಿ ಒಳಗೆ. ಅಮ್ಮ. ಅಮ್ಮ ಏನ್ ಮಗ್ಲೆ? ಅಮ್ಮ ನಮಸ್ತೆ, ನನ್ನ ಹೆಸರು ನಾಗ ಅಂತ, ಜನಪ್ರೀತಿಯಿಂದ ಡೀಲ್ ನಾಗ ಅಂತ ಕರೀತಾರೆ. ಅಮ್ಮ ನಾನು ಹೇಳ್ತಿದ್ನಲ್ವಾ, ಫಿಲಂಗಳಿಗೆ ಫೈನಾನ್ಸ್ ಮಾಡುವವರು ಅವ್ರು ಇವ್ರೆ. ನಿಮ್ಮನ್ ನೋಡಿ ತುಂಬಾ ಸಂತೋಷ ಆಯ್ತು. ನನ್ ಮಗಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನಿಮ್ ಬಗ್ಗೆ. ಡೋಂಟ್ ವರಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಮ್ ಮಗಳನ್ನ ದೊಡ್ಡ ಹೀರನ್ ಮಾಡೋ ಜವಾಬ್ದಾರಿ ನಂದು, ನಿಮ್ ಸಹಕಾರ ಬೇಕಷ್ಟೇ. ನಿಮ್ಮಂತ ಒಳ್ಳೆಯವರು ನಮಗ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀವ? ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಸರಿ ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ. ನೀವು ನಿಮ್ ತಾಯಿ ಮಾತ್ರ ಇರೋದ, ಬೇರೆ ಯಾರು ಇದ್ದಾರೆ? ಅಪ್ಪ ತಂಗಿ ಇದ್ದಾರೆ, ಒಂದ್ ಪಪ್ಪಿ ಇದೆ. ಎಲ್ಲೋಗಿದ್ರೆ ಮತ್ತೆ ಕಾಣಿಸ್ತಾ ಇಲ್ಲ? ಹೊರಗಡೆ ಹೋಗಿದ್ದಾರೆ. ನೀವೊಂದು ದಾರಿ ತೋರಿಸಿದ್ರೆ ತುಂಬಾ ಸಂತೋಷ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ದುಷ್ಯಂತ ಮತ್ತು ಶಾಕುಂತಲೆ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೇನೆ. ಈ ಶಾಕುಂತಲೆ ಕಣ್ವ ಮಹರ್ಷಿಯವರ ಸಾಕು ಮಗಳು. ಈಕೆ ಆಶ್ರಮದಲ್ಲಿ ಬೆಳೆದಂಥ ಹುಡುಗಿ. ಈ ಶಾಕುಂತಲೆಗೆ ಪ್ರೇಮವದೆ ಮತ್ತು ಅನುಸೀಯ ಎಂಬ ಇಬ್ಬರು ಆತ್ಮೀಯ ಸ್ನೇಹಿತೆಯರಿದ್ದರು. ಏಯ್, ಏನು ಮಾಡ್ತಿದ್ಯಾ ಸರ್? ಸಾರಿ ಸರ್. ಹಾಂ, ಈ ಶಾಕುಂತಲೆ ದುಷ್ಯಂತ ಮಹಾರಾಜನನ್ನ ಗಾಂಧರ್ವ ವಿವಾಹ ಆಗಿದ್ದಾಳೆ. ಈ ದುಷ್ಯಂತನ ಆಗಮನಕ್ಕೆ ಹಾತೊರೆಯುತ್ತಾ ಮೈ ಮರೆತಿರುತ್ತಾಳೆ. ಈ ಶಾಕುಂತಲೆ ಕಣ್ವ ಮಹರ್ಷಿಯ ಸಾಕು ಮಗಳು. ಈಕೆ ಆಶ್ರಮದಲ್ಲಿ ಬೆಳೆದಂಥ ಹುಡುಗಿ. ಪ್ರೇಮವದೆ ಮತ್ತು ಅನುಸೂಯ ಎಂಬ ಇಬ್ಬರು ಆತ್ಮೀಯ ಗೆಳತಿಯರಿದ್ದರು. ಈ ಶಾಕುಂತಲೆ ದುಷ್ಯಂತ ಮಹಾರಾಜನನ್ನ ಗಾಂಧರ್ವ ವಿವಾಹ ಆಗಿದ್ದಾಳೆ. ದುಷ್ಯಂತನ ಆಗಮನಕ್ಕೆ ಆತೋರಿಯಿಂದ ಮೈಮರೆತಿರುತ್ತಾಳೆ.
ನಮ್ಮ ನನ್ನ ಫ್ರೆಂಡ್ ಒಂದು ಸಿನಿಮಾ ಮಾಡ್ತಿದ್ದಾನೆ, ನಿಮ್ ಮಗಳನ್ನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ, ನೀವೇನ್ ಹೇಳ್ತೀರಾ? ಅದು ನಮ್ಮ ಯಜಮಾನ್ರು ಮನೇಲಿಲ್ಲ, ಅವ್ರ ಡ್ಯೂಟಿಯಿಂದ ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಅಮ್ಮ ಡೋಂಟ್ ವರಿ, ನಿಮ್ ಪರ್ಮಿಷನ್ ಇಲ್ಲದೆ ನಿಮ್ ಮಗಳನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಪರ್ಮಿಷನ್ ಅಂತ ಅಲ್ಲಪ್ಪ, ಆದ್ರೂ ಒಂದ್ಸಲ ಅವ್ರನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ಅಮ್ಮ, ನನ್ನ ಫ್ರೆಂಡ್ ರಾಧಾ ಇದ್ದಾಳಲ್ವಾ, ಅವಳ ಜೊತೆ ಮಂಗಳೂರಿಗೆ ಹೋದೆ ಅಂತ ಡ್ಯಾಡಿಗೆ ಹೇಳ್ಬಿಡು. ಸುಳ್ಳು ಹೇಳೋದು ತಪ್ಪಲ್ವೇನೆ, ಸುಮ್ಮನೆ ಕೂತ್ಕೊಳೆ. ಅಮ್ಮ, ಒಂದ್ ಒಳ್ಳೆ ಕೆಲ್ಸಕ್ಕೆ ಸಣ್ಣ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನಿದೆ? ಹಾಗಲ್ಲಪ್ಪ, ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತಲ್ವಾ? ಏನು ಹೆಚ್ಚು ಕಮ್ಮಿ ಆಗದಿರ್ತಾರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೀವ್ ಆರಾಮಾಗಿ ಕಳಿಸ್ಕೊಡಿ. ಸರಿನಪ್ಪ, ಆಯ್ತು. ಥ್ಯಾಂಕ್ ಯು ಅಮ್ಮ. ಬ್ಯಾಗ್ ಕೊಡಿ ಇಲ್ಲಿ. ಆ ಕಡೆಯಿಂದ ಬಾ, ಮುಂದೆ ಕೂತ್ಕೋ. ಇದು ನನ್ನ ಫ್ರೆಂಡ್ ಪ್ರೊಡಕ್ಷನ್ ಸಿನಿಮಾ, ಈ ಸಿನಿಮಾಗಿನ್ನೂ ಹೆಸರಿಟ್ಟಿಲ್ಲ. ಎಲ್ಲಿ ಯಾರು ಹೀರೋ ಹೀರೋಯಿನ್ಸ್ ಕಾಣಿಸ್ತಿಲ್ಲ ಬೇಬಿ? ಈ ಸಿನಿಮಾಗೆ ನೀನೇ ಹೀರೋಯಿನ್, ನಾನೇ ಹೀರೋ. ಹೌದಾ? ನಾನು ಇಷ್ಟು ಬೇಗ ಹೀರೋಯಿನ್ ಆಗ್ತೀನಿ ಅನ್ಕೊಂಡಿರ್ಲಿಲ್ಲ, ತುಂಬಾ ಥ್ಯಾಂಕ್ಸ್. ಸರಿ, ಈಗೊಂದು ಎಳ್ನೀರ್ ತರ್ತೀನಿ. ಎಳ್ನೀರ್ ಕುಡಿದು ಸೀದಾ ಲಾಡ್ಜ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ರೆ ನಂದು ನಿಂದೆ ಶೂಟಿಂಗ್. ಎಳ್ನೀರ್ ತಗೋರೋ? ತಂದಣ, ತಗೊಳ್ಳೋಣ. ಕೊಡ ಇವರಿಗೆ, ಗೊತ್ತಾಗಲ್ವಾ ದಡ್ಡ? ಥ್ಯಾಂಕ್ಸ್. ಕುಡೀರಿ. ಬನ್ನಿ ಹೋಗೋಣ. ಇಲ್ಲೇ ಇರೋ ಬಂದೆ ಅಣ್ಣ. ಆಯ್ತಣ್ಣ. ಅಣ್ಣ, ಮೊನ್ನೆ ನಿಮ್ಮ ಹುಡುಗಿನ ಶೂಟಿಂಗ್ ಅಂತ ಕರ್ಕೊ ಹೋಗಿದ್ದಲ್ಲ, ಎಲ್ಲ ಮುಗಿಸ್ತೇನಣ್ಣ. ಶೂಟಿಂಗ್ ಕರ್ಕೊಂಡೋದಾಗ ಏನಾಯ್ತು ಅನ್ನೋದು ಇವಾಗಲೇ ರಿವೀಲ್ ಮಾಡಲ್ಲ. ಅದಕ್ಕೂ ಮೊದಲು ಆ ಹುಡುಗಿ ನನ್ನ ಕೈ ಕಾಲು ಹಿಡ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಹಿಂದೆನೆ ಬಿದ್ದಿರಬೇಕು. ಹಂಗ್ ಮಾಡ್ತೀನಿ. ಹೆಂಗಣ್ಣ ಮಾಡ್ತೀಯ? ಮಾಡ್ತೀನಿ ಕಣ್ರೋ, ನೋಡ್ತಾ ಇರ್ರೋ. ಏನಿಲ್ಲ ಕಣ್ರೋ, ಮೊನ್ನೆ ಫೋಟೋ ಶೂಟ್ ಅಂತ ಹೇಳಿ ಫೋಟೋ ತೆಗ್ದಲ್ಲ, ಅದಕ್ಕೆಲ್ಲ ಸ್ವಲ್ಪ ಮಸಾಲ ಸೇರಿಸಿ ಸೋಷಿಯಲ್ ಮೀಡಿಯಲ್ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಅಲ್ಲಿಂದ ನನ್ನ ಫೋಟೋಗಳು ತೆಗಿ, ನನ್ನ ಫೋಟೋಗಳು ತೆಗಿ ಅಂತ ನನ್ನ ಹಿಂದೆನೇ ಬಿದ್ದಿರ್ತಾಳೆ. ಅಲ್ಲಣ್ಣ, ನಿನ್ ಕಣ್ಣು ಒಂದು ಹುಡುಗಿ ಮೇಲೆ ಬಿದ್ರೆ ಅವಳು ಲೆಂಗರು ಮಾಡಿ ಯೂಸ್ ಮಾಡ್ಕೊಳ್ತೀಯ, ಆದ್ರೂ ಹಿಂಗೆಲ್ಲ ಯಾಕೆ ಮಾಡ್ತೀಯ ಅಂತ ಗೊತ್ತಾಗ್ತದೆ. ಲೈ, ಒಂದು ಹುಡುಗಿನ ನಾವು ಯೂಸ್ ಮಾಡ್ಕೊಂಡ್ಮೇಲೆ ನಾವು ಕೆಟ್ಟೋರ್ದು ಗೊತ್ತಾಗುತ್ತೆ. ನಾವು ಕೆಟ್ಟೋರಂತ ಗೊತ್ತಾದ್ಮೇಲೂ ನಮ್ಮ ಹತ್ರ ಬಾಂದ್ರೆ ಎಲ್ಲೋ ಬರ್ತಾರೆ. ಅದಕ್ಕೆ ಬೇರೆ ಬೇರೆ ಥರ ಯೂಸ್ ಮಾಡಿಕೊಂಡು ಆಟ ಆಡ್ಬಿಟ್ರೆ ಆಹಾ, ಜೀವನ ಪೂರ್ತಿ ನಾವು ಹೇಳ್ದಂಗೆ ಕೇಳ್ತಾರೆ. ನೀನು ಬಿಡೋಣ, ಸೂಪರ್. ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳೋದು ಹಾಗಿರಲಿ, ನೀವೆಲ್ಲ ಓದ್ತಿರೋದು ನಮ್ಮ ಹುಡುಗಿ ಓದ್ತಿರೋ ಕಾಲೇಜಲ್ಲೇ ತಾನೇ? ಹೌದು. ಯಾವುದೇ ಕಾರಣಕ್ಕೂ ನೀವು ನಮ್ಮ ಹುಡುಗರ ಹತ್ರ ಯಾರಿಗೂ ಗೊತ್ತಾಗಬಾರ್ದು. ಚಾನ್ಸೇ ಇಲ್ಲ. ನೋಡ್ತಾ ಇರೋ, ನಮ್ಮ ಹುಡುಗಿ ಮನೆಗೆ ಬೆಂಕಿ ಹಚ್ತಾ ಇದ್ದೀನಿ. ಏನಮ್ಮ ಏನಮ್ಮ ಏನಾಯ್ತು? ಇನ್ನೇನಾಗಿರುತ್ತೆ, ಮೊಬೈಲ್ ಅಲ್ಲಿ ಹಾವೋ ಹೆಬ್ಬಾವೋ ನೋಡಿ ಹೀಗೆ ಕೂಗಾಡ್ತಿರ್ತಾಳಷ್ಟೇ. ಮೊಬೈಲ್ ನೋಡ್ಬೇಡ ನೋಡ್ಬೇಡ ಅಂತ ಬಡ್ಕೋತಾ ಇರ್ತೀನಿ. ನೋಡು, ನಿಮ್ಮ ಅಕ್ಕನ ನೋಡಾದ್ರೂ ಕಲಿ. ಅಕ್ಕನ ನೋಡಿನೇ ಭಯಪಟ್ಟಿದ್ದು. ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಅಕ್ಕನ ಫೋಟೋನೇ ಬರ್ತಿದೆ. ಏನೋ, ನಮ್ಮಂಕಿದ ಫೋಟೋ ಫೇಸ್ಬುಕ್ ವಾಟ್ಸಪ್ ಅಲ್ಲ, ನೆವರ್. ನಾವು ನಂಬಲ್ಲ. ನಾನೇನ್ ಸುಳ್ಳು ಹೇಳ್ತೀನ, ಬೇಕಾದ್ರೆ ನೋಡಿ. ಏನ್ ಮಗಳು ಇದೆಲ್ಲ, ನಿನ್ ಫೋಟೋ ಈ ತರ? ಚೆ, ಮೋಸ ಮಾಡ್ಬಿಟ್ಟ ಡ್ಯಾಡಿ.
ಯಾರಮ್ಮ ಅವನು? ಯಾಕೆ ಹೀಗೆಲ್ಲ ಆಯ್ತು? ಡೀಲ್ ನಾಗ ಅಂತ ಅವನ ಹೆಸರು. ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಫೋಟೋಶೂಟ್ ಮಾಡಿ ಈ ರೀತಿ ಮಾಡ್ಬಿಟ್ಟ. ತಪ್ಪು ಮಾಡ್ಬಿಟ್ಟೆ ಕಣಮ್ಮ, ತಪ್ಪು ಮಾಡ್ಬಿಟ್ಟೆ. ಈ ಸಿನಿಮಾ ಗಿನಿಮಾ ಎಲ್ಲ ನಮಗ್ ಬೇಡ ಅಂತ ನಾನು ಹೇಳ್ದೆ. ಆದ್ರೆ ನೀವು ಇವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಆಡ್ದಂಗೆಲ್ಲ ಆಡಿ ಇವಳು ಜೀವನನೇ ಹಾಳು ಮಾಡ್ಬಿಟ್ರಿ. ಏನೋ ಸಿನಿಮಾದಲ್ಲಿ ಮುಂದುವರಿತಾಳೆ ಅನ್ನೋ ಆಸೆಯಿಂದ ಇವಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದೆ. ಈ ತರ ಎಲ್ಲ ಆಗುತ್ತೆ ಅಂತ ಯಾರಿಗೂ ಗೊತ್ತು. ನನಗೆ ಇದನ್ನೆಲ್ಲ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ನಮ್ಗೆ ಯಾಕೋ ಈ ಸಿನಿಮಾ ಸಹವಾಸನೇ ಬೇಡವಾಗಿತ್ತು ಅಂತ. ನನ್ ಕನ್ಸೆಲ್ಲ ನುಚ್ಚುನೂರ್ ಆಗೋಯ್ತು. ಸಾರಿ ಡ್ಯಾಡಿ, ಸಾರಿ ಮಮ್ಮಿ. ನನ್ ಕನ್ಸೆಲ್ಲ ನುಚ್ಚುನೂರ್ ಆಗೋಯ್ತು. ಹಲೋ. ಹಲೋ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್. ನಾಳೆ ಕಾಲೇಜಿಗೆ ಬಂದಾಗ ಮಾತಾಡು ಅಂಕಿತ. ಇಲ್ಲ ಸರ್, ಅರ್ಜೆಂಟ್ ಇದೆ, ಈಗಲೇ ಮಾತಾಡ್ಬೇಕು. ಏನಾಯ್ತು ಅಂಕಿತ, ಯಾಕೆ ಹೇಳ್ತಿದ್ಯಾ? ನಾನು ಮೋಸ ಹೋದೆ ಸರ್, ನನ್ನ ಲೈಫ್ ಹಾಳಾಗೋಯ್ತು. ಏನಾಯ್ತು ಅಂಕಿತ? ನಾಗ ಅಂತ ಪರಿಚಯ ಆಗಿದ್ದ, ಫೋಟೋಶೂಟ್ ಅಂತ ಹೇಳಿ ಫೋಟೋಸ್ ತೆಗೆದು ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ನಾನು ಸಾಯ್ತೀನಿ ಸರ್. ಓ ಗಾಡ್, ನಮ್ಮ ಅಪ್ಪ ಅಮ್ಮಗೆ ಏನಂತ ಹೇಳಿ? ನೋಡು ಅಂಕಿತ, ನೀನು ಸಾಯೋದ್ರಿಂದ ಏನೂ ಸಾಧಿಸ್ದಂಗಾಗಲ್ಲ. ಈ ಥರ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಳ್ಳೋರಿಗೆ ಈಸಿ ದಾರಿ ಆಗುತ್ತೆ. ಈಗ ನಾನು ಏನು ಮಾಡಲಿ ಸರ್? ನೀನು ಧೈರ್ಯವಾಗಿರೋ ಅಂಕಿತ, ನಾಳೆ ನನ್ನನ್ನು ಮೀಟ್ ಆಗು, ಅಷ್ಟರಲ್ಲಿ ನಾನು ಇದನ್ನೆಲ್ಲ ಸರಿ ಮಾಡಿರ್ತೀನಿ. ಸರಿ ಸರ್. ಸರಿ ಮಾ. ನೋಡು ಅಂಕಿತ, ಒಂದು ಮಾತು ಹೇಳ್ತೀನಿ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಅಲ್ಲಿವರೆಗೂ ಇರ್ತಾರೆ. ಎಸ್ಪೆಷಲಿ ಈ ಸಿನಿಮಾದವ್ರ ಜೊತೆ ತುಂಬ ಕೇರ್ಫುಲ್ ಆಗಿರಬೇಕು. ಈ ವಿಷಯ ನಾನು ನಿನಗೆ ಮೊದಲೇ ಹೇಳಿದ್ದೆ, ಯಾಕೆ ಮರ್ತೋಯ್ತಾ? ತಪ್ಪಾಯ್ತು ಸರ್. ಮತ್ತೆ ಆ ಡೀಲ್ ನಾಗನ ಹತ್ರ ಹೋಗಿರೋ ವಿಷಯ, ಫೋಟೋಶೂಟ್ ಆಗಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಿಮ್ಮ ಹತ್ರ ಅವನ ಜೊತೆ ಹೋಗಿರೋ ವಿಷಯ ಹೇಳಿದ್ರೆ ನಾನು ಹೀರೋಯಿನ್ ಆಗಲ್ಲ, ಬರೀ ಕಾಲೇಜ್ ಸ್ಟೂಡೆಂಟ್ ಆಗಿರ್ತೀಯ ಅಂತ ಹೇಳ್ದ. ಅದಕ್ಕೆ ನಿಮ್ಮ ಹತ್ರ ಯಾವ ವಿಷಯನೂ ಹೇಳಿಲ್ಲ ಸರ್. ಹೇಳ್ಬಿಟ್ಟ, ಎಲ್ಲ ಹೇಳ್ಬಿಟ್ಟ. ಈ ಲೆಕ್ಚರರ್ಗೆ ಹೇಳ್ಬೇಡ ಅಂತ ಹೇಳಿದ್ದೆ, ಆದರೂ ಎಲ್ಲ ಹೇಳ್ಬಿಟ್ಟ. ನಾಗ, ಹುಡುಗಿರ ಜೀವನದಲ್ಲಿ ಆಟ ಆಡಬೇಡ. ಓ, ನಿನ್ನಂತ ಮೇಸ್ಟ್ ಆಟ ಆಡಿದ್ರೆ ಓಕೆ, ನಾನು ಆಟ ಆಡಬಾರ್ದಾ? ಕೆಟ್ಟದ್ದಾ? ಇಲ್ಲಿ ಕೆಟ್ಟದ್ದೇನಿಲ್ಲ, ನಾನು ಲೆಕ್ಚರರು, ಅವಳು ಸ್ಟೂಡೆಂಟ್ ಅಷ್ಟೇ. ಹೌದಪ್ಪ ಹೌದು, ನಿಮ್ಮಂಥ ದೊಡ್ಡವರೆಲ್ಲ ಹಿಂಗೆ ಹೇಳೋದು, ಆಮೇಲೆ ಏನೋ ಸಣ್ಣ ಕೆಲಸ ಮಾಡಿಬಿಡ್ತೀರಾ. ಹೋಗಲಿ, ಈಗ ವಿಷಯಕ್ಕೆ ಬರ್ತೀನಿ. ನಾನು ಇವಳನ್ನ ಹೀರೋಯಿನ್ ಮಾಡಲ್ಲ. ಹೇಯ್, ನೀನೇನು ಹೀರೋಯಿನ್ ಮಾಡೋ ಅವಶ್ಯಕತೆ ಇಲ್ಲ. ಅವಳ ಹಣೆಯಲ್ಲಿ ಬರೆದಿದ್ದರೆ ಅವಳು ಖಂಡಿತ ಹೀರೋಯಿನ್ ಆಗೇ ಆಗ್ತಾಳೆ. ಇವಳು ಹಣೆ ಬರದಲ್ಲಿ ಹೀರೋಯಿನ್ ಆಗಬಾರ್ದು ಅಂತಲೇ ಮಾಡಿದ್ದೀನಿ. ಸಿನಿಮಾಗೆ ಅಂತ ಫೋಟೋಶೂಟ್ ಮಾಡಿ ಇವಳು ಫೋಟೋಸ್ನೆಲ್ಲ ತಗೊಂಡು ಬೇರೆಯವ್ರ ಬೆತ್ತಲೆ ಬಾಡಿಗೆಲ್ಲ ಇವಳು ಫೋಟೋ ಜಾಯಿಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಫ್ ಬಿ, ಇನ್ಸ್ಟಾ, ಟ್ವಿಟರು, ಹೆಲೋ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ದೀನಿ. ಇವಳು ಲೈಫ್ನ ಪೂರ ಹಾಳು ಮಾಡಿದ್ದೀನಿ. ಹೆಂಗೆ ನಾವು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಿ ನೀನು ಅಪ್ಲೋಡ್ ಮಾಡಿದ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿಸಿ ನಿನ್ನ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿಸಿದ್ದೀನಿ. ಇವಾಗ ಹೆಂಗೆ ನಾವು? ಏಯ್, ಈ ಸಲ ಇವಳನ್ನು ಬಚಾವ್ ಮಾಡಿದ್ಯಲ್ಲ, ನಿನ್ನ ಲೈಫಲ್ಲಿ ನೆಕ್ಸ್ಟು ಹೇಗೆ ಆಟ ಆಡ್ತೀನಿ ನೋಡ್ತಾ ಇರೋ. ಏಯ್, ಏನೂ ಮಾಡೋಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮೇಲಿರೋ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಯಿತು ನನಗೆ. ಇಟ್ಸ್ ಓಕೆ, ಇನ್ಮೇಲೆ ಇಂಥವ್ರು ಸಾಹಸ ಮಾಡಬೇಡ. ಮಗ, ಹಾಂ ಮಚ್ಚಿ, ಆ ಲೆಕ್ಚರರ್ಗೆ ನಮ್ಮ ಮೇಲೆ ಕಣ್ಣಿದೆ ಕಣೋ. ಇಲ್ಲಿ ನಾವು ನಾಗನ ಹುಡುಗರು ಅಂತೇಳಿ ಪ್ರಿನ್ಸಿಪಲ್ಗಾಗಲಿ ಲೆಕ್ಚರ್ಗಾಗಲಿ ಡೌಟ್ ಬರಬಾರ್ದು ಅಷ್ಟೇ. ಹ್ಞೂ ಮಗ, ಅವ್ರಿಗೆ ಮಾತ್ರ ಅಲ್ಲ, ಕಾಲೇಜಲ್ಲಿರೋ ಯಾವ ನನ್ನ ಮಗನಿಗೂ ನಾವು ನಾಗನ ಹುಡುಗರು ಅಂತ ಗೊತ್ತಾಗಬಾರ್ದು. ಹಂಗೆ ಮೇಂಟೈನ್ ಮಾಡೋಣ. ಹ್ಞೂ ಕಣೋ, ನಡಿ ಬಾ. ಹೇಯ್, ನೀನು ಆ ನಾಗನ ಕಡೆ ಹುಡುಗ ಅಲ್ವೇನಾ? ಅವ್ನು ಜಸ್ಟ್ ಫ್ರೆಂಡ್ ಅಷ್ಟೇ ಸರ್. ನಾವು ಸ್ಟೂಡೆಂಟ್ಸು ಸರ್. ಸರ್, ಕಾಲೇಜ್ ಓಪನ್ ಆದ್ರಿಂದ ನಾವು ಕಾಲೇಜಿಗೆ ಡೈಲಿ ಬರ್ತಾನೆ ಇದ್ದೀವಿ ಸರ್. ನಮಗೂ ಅವನಿಗೂ ಅಷ್ಟೊಂದು ಫ್ರೆಂಡ್ಶಿಪ್ ಇಲ್ಲ ಸರ್, ಜಸ್ಟ್ ಪರಿಚಯ. ಸರಿ ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಸರ್. Thank you.
ಯಾವ್ದೋ ಮೇಷ್ಟ್ರು ಮನೆ ನೋಡ್ರಿ, ಐದು ಬೆರಳು ಒಂದೇ ಸಮವಿಲ್ಲ, ತಲೆ ಕೆಟ್ರೆ ನಾನು ಸರಿಯಿಲ್ಲ. ಏ ಸ್ಕೌಂಡ್ರಲ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸ್ಕೌಂಡ್ರಲ್ ನಾನಾ ನೀನ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ ವೈಫೇ ಹೇಳ್ತಾರೆ. ಯಾರ್ರಿ ನೀವು, ಇಲ್ಲಿಗೆನಕ್ರಿ ಬಂದಿದ್ದೀರಾ? ಹೇಳ್ತೀನಿ ಹೇಳ್ತೀನಿ, ಹೇಳೋಕೆ ವಿಷಯ ತುಂಬಾ ಇದೆ. ಪಾಪ ನಿಮ್ಮನ್ನ ನೋಡಿದ್ರೆ ಅಕ್ಕ ಅಂತ ಕರೀಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಮ್ಮ ಯಜಮಾನ್ರನ್ನ ನೋಡಿದ್ರೆ ಬಾವ ಅಂತ ಕರೀಬೇಕು ಅಂತ ಅನಿಸ್ತಾ ಇಲ್ಲ. ಏಯ್ ಆಚೆ ಹೋಗ್ತೀಯೋ, ಪೊಲೀಸಿಗೆ ಫೋನ್ ಮಾಡ್ಲ. ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀಯಾ? ಮಾಡು, ಅವರು ಬರಲಿ. ನಿನ್ನ ಯೋಗ್ಯತೆ ಏನು ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗ್ಲಿ. ನೀವು ಸುಮ್ನಿರ್ರಿ, ಅದೇನು ಹೇಳ್ರಿ? ಇದು ಇದು ಮಾತು ಅಂದ್ರೆ ಪಾಪ ನೀವು ಇವತ್ತು ಭೀಮನ ಅಮಾವಾಸ್ಯೆ ಅಂತ ಗಂಡನ ಪಾದ ಪೂಜೆ ಮಾಡ್ತಿದ್ದೀರ. ಆದ್ರೆ ನಿಮ್ ಗಂಡ ಎಂತ ಕೆಟ್ಟೋನಂತ ನಿಮಗಿನ್ನೂ ಗೊತ್ತಿಲ್ಲ. ನನ್ನ ಗಂಡ ಎಂತವ್ರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ ಗಂಡನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲದೇ ಇರ್ಬೋದು. ಆದ್ರೆ ನಿಮ್ಮ ಗಂಡನ ಬಗ್ಗೆ ಹೇಳೋ ಅವಶ್ಯಕತೆ ನನಗಿದೆ, ಅದರಲ್ಲಿ ನನ್ನ ಭವಿಷ್ಯ ಇದೆ. ಏನ್ರಿ ಅದು ಹೇಳ್ರಿ. ನಿಮ್ ಗಂಡನ ರಾಸಲೀಲನ ಸಾಕ್ಷಿ ಸಮೇತ ಪ್ರೂವ್ ಮಾಡಕ್ಕೆ ಬಂದಿರೋದು. ನೀವು ಅನ್ಕೊಂಡಂಗೆ ನಿಮ್ ಗಂಡ ಒಳ್ಳೆಯವನಲ್ಲ, ಅವ್ರ ಕಾಲೇಜ್ ಡೇಸಲ್ಲಿ ಒಂದು ಹುಡುಗಿ ಲೈಫಲ್ಲಿ ಆಟ ಆಡಿದ್ದ, ಅದನ್ನ ಕೇಳಿದ್ರೆ ನೀವಂತೂ ಅವನ ಜೊತೆ ಇರಲ್ಲ. ನಿಮ್ ಗಂಡ ಓದ್ತಿದ್ದ ಕಾಲೇಜಲ್ಲೇ ಕುಸುಮ ಅಂತ ಒಂದು ಹುಡುಗಿನೂ ಓದ್ತಾ ಇದ್ಲು. ನೋಡಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗಿದ್ಲು. ನಿಮ್ ಗಂಡನ ಕಣ್ಣು ಆ ಹುಡುಗಿ ಮೇಲೆ ಬಿತ್ತು. ಒಂದಿನ ಕಾಫಿ ಶಾಪ್ ಕರ್ಸ್ಕೊಂಡು ನಾ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದ. ಆಕೆನೂ ಒಪ್ಕೊಂಡ್ಲು. ಅವಳು ಅವಳ ಫೋನಲ್ಲಿದ್ದ ಅಪ್ಪ ಅಮ್ಮನ ಫೋಟೋ ಎಲ್ಲ ತೋರಿಸಿದ್ಲು. ಅವಳು ಅವಳ ಬಗ್ಗೆ ಎಲ್ಲ ಹೇಳ್ಕೊಂಡ್ಲು. ಆಕೇನು ನಿನ್ ಗಂಡನು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿದ್ರು, ಅದರಲ್ಲೂ ನೈಟ್ ಏನಾದರೂ ಫೋನ್ ಮಾಡಿದ್ರೆ ರಾತ್ರಿ ಎಲ್ಲ ಮಾತಾಡ್ತಿದ್ರು. ಬೆಳಿಗ್ಗೆ ಸೂರ್ಯ ನೋಡಿನೇ ಫೋನ್ ಕಟ್ ಮಾಡ್ತಾ ಇದ್ದಿದ್ದು. ಬೈಕಲ್ಲಿ ಕೂಸ್ಕೊಂಡು ಕಿಸ್ ಹೊಡ್ಕೊಂಡು ಊರೆಲ್ಲ ಸುತ್ತಾಡೋನು. ಅವನ ಥರ ಕಿಸ್ಸನ್ನ ಯಾವ ಸಿನಿಮಾ ಸ್ಟಾರ್ನು ಹೊಡಿತಾ ಇರಲಿಲ್ಲ. ಕುಸು, ಯಾಕೆ ಬೇಜಾರಲ್ಲಿದೆಯಾ? ಬೇಜಾರೇನಿಲ್ಲ, ನಮ್ಮಪ್ಪ ನಮ್ಮಮ್ಮ ನನಗೆ ಗಂಡು ನೋಡ್ತಿದ್ದಾರೆ, ಮನೆಯವರು ನೋಡ್ತಾ ಇದ್ದಾರಲ್ಲ, ನನಗೆ ಸಮಾಧಾನ ಆಗ್ತಾ ಇಲ್ಲ. ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನನಗಂತೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಬಟ್ ಏನು ಮಾಡಲಿ ಹೇಳು. ಕುಸು, ನಮ್ಮಿಬ್ಬರು ಕಾಲೇಜ್ ಮುಗಿಲಿ, ಆಮೇಲೆ ನಾವು ಮದುವೆ ಆಗೋಣ. ಅಲ್ಲಿವರೆಗೂ ನಮ್ಮ ಪ್ರೀತಿ ವಿಷಯನ ಯಾರ ಹತ್ರ ಹೇಳ್ಕೊಳ್ಳೋದು ಬೇಡ. ಸಿದ್ದು, ಸಂಜನಾ, ಸುನೀಲ್ ಬಿಟ್ಟರೆ ನಮ್ಮ ಪ್ರೀತಿ ವಿಷಯ ಇನ್ಯಾರಿಗೂ ಗೊತ್ತಿಲ್ಲ. ಅವ್ರು ಯಾರ ಹತ್ರನೂ ಮೋಸ್ಟ್ಲಿ ಏನು ಹೇಳ್ಕೊಳ್ಳಲ್ಲ.
ನಾವು ಮದುವೆ ಆಗೋವರೆಗೂ ನಮ್ಮ ಪ್ರೀತಿ ವಿಷಯ ಸೀಕ್ರೆಟ್ ಆಗಿದ್ರೇನೆ ಒಳ್ಳೇದು. ಸರಿ. ಹುಡುಗಿ ಪಾಪ ಮನೇಲಿ ಹುಡುಗನ ನೋಡ್ತಿದ್ದಾರೆ, ನನ್ನನ್ನು ಮದುವೆ ಮಾಡ್ಕೋ ಅಂತ ಕೇಳಿದ್ಲು. ಆದ್ರೆ ನಿನ್ನ ಗಂಡ ಕೋರ್ಸ್ ಮುಗಿಲಿ ಕೋರ್ಸ್ ಮುಗಿಲಿ ಅಂತ ಕಾಗೆ ಹಾರಿಸ್ಕೊಂಡೇ ಹೋಗ್ತಿದ್ದ. ಹುಡುಗಿಗೆ ನಿನ್ನ ಗಂಡ ಮೇಲೆ ಡೌಟ್ ಬಂದು ಇವನು ನನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ, ಬರೀ ನನ್ನ ಜೊತೆ ಮಜಾ ಮಾಡ್ಕೊಂಡು ತಿರುಗ್ತಾ ಇರ್ತಾನೆ ಅಂತ ಒಂದು ದಿನ ಹುಡುಗಿನೇ ಒಂದು ನಿರ್ಧಾರಕ್ಕೆ ಬಂದ್ಲು. ಕುಸು, ಏ ಕುಸುಮ, ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೀಯ? ಏನಾದರೂ ಮಾತಾಡು. ಒಂದು ವಾರದಿಂದ ಊಟ ತಿಂಡಿ ಮಾಡಿದೆ, ಸರಿಯಾಗಿ ನಿದ್ದೆ ಮಾಡಿದೆ, ಹುಚ್ಚಿಡ್ದಂಗೆ ಆಗಿದೆ ನನಗೆ. ನಾನು ನಿನ್ನ ಫೋನ್ ಪಿಕ್ ಮಾಡಿಲ್ಲ ಅಂತ ನೀನು ಯಾಕೆ ಊಟ ಬಿಡಬೇಕು? ನಿನ್ನ ಮಾತಿನ ಅರ್ಥ ಏನು ಕುಸು? ನೋಡು, ನೀನು ತುಂಬ ಒಳ್ಳೆ ಹುಡುಗ, ನಿನಗೆ ಬ್ರೈಟ್ ಫ್ಯೂಚರ್ ಇದೆ, ನೀನು ಒಳ್ಳೆ ಲೆಕ್ಚರರ್ ಆಗ್ತೀಯಾ, ನಿನ್ನ ಗೋಲ್ ರೀಚ್ ಆಗಬೇಕು, ಅದೇ ನನ್ನ ಆಸೆ. ನೀನೇನು ಹೇಳಕೊಟ್ಟಿದ್ಯಾ? ನನ್ನ ಮರ್ತ್ ಬಿಡು. ತಮಾಷೆ ಮಾಡಬೇಡ ಕುಸುಮ. ನನ್ನ ಮರ್ತ್ ಬಿಡು. ಲೆಟ್ಸ್ ಬ್ರೇಕಪ್. ಬ್ರೇಕಪ್ ಅಂದ್ರೆ? ಬ್ರೇಕಪ್ ಅಂದ್ರೆ ನಿನ್ನ ನನ್ನ ಸಂಬಂಧ ಮುಗಿತು. ನನ್ನ ಮರ್ತ್ ಬಿಡು, ನಾನು ನಿನ್ನ ಮರ್ತಿದ್ದೀನಿ. ಕುಸು, ನೀನ್ ಬ್ರೇಕಪ್ ಅನ್ಬೋದು, ಮರ್ತೋಗು ಅನ್ಬೋದು, ಆದ್ರೆ ನನ್ನ ಕೈಲಿ ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಕುಸು. ನಾನು ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀನು ನನ್ನನ್ನು ದೂರ ಮಾಡೋದಕ್ಕೆ ನಾನೇನು ಮಾಡಬಾರ್ದು? ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿದ್ದು ನೀನಲ್ಲ, ನಾನು ನಿನ್ನ ಲವ್ ಮಾಡಿ ತಪ್ಪು ಮಾಡಿದ್ದು. ಸುಮ್ಮನೆ ಏನೇನೋ ಹೇಳಬೇಡ, ಲವ್ ಯು ಕುಸು. ನೋಡು, ರೋಡ್ ಮೇಲೆ ಈ ಥರ ಮಾಡಿ ನನ್ನ ಮರ್ಯಾದೆ ಕಳಿಬೇಡ. ನಾವು ಮದುವೆ ಆಗೋವರೆಗೂ ನಮ್ಮ ಪ್ರೀತಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ರು. ನೀನು ಯಾರಿಗೂ ಎದುರದೆ ಬೀದಿಲೆಲ್ಲ ತಿರುಗಾಡ್ತಾ ಪಾರ್ಕಲ್ಲೆಲ್ಲ ಓಡಾಡ್ತಾ ಕಿಸ್ ಮಾಡ್ಕೊಂಡು ತಿರುಗಾಡುವಾಗ ಆಗ ನಿನ್ನ ಮರ್ಯಾದೆ ಹೋಗ್ಲಿಲ್ವಾ? ಕೀರ್ತಿ, ನಿನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಗಂಡ ಅಂತೆಲ್ಲ ಹೇಳ್ತಿದ್ದೆ. ಈಗ ಸಡನ್ ಆಗಿ ಏನಾಯ್ತು? ನೀನು ನನ್ನ ಮರ್ತೋಗು ಅಂತ ಹೇಳ್ತಿದ್ಯಲ್ಲ. ನಾನು ನಿನ್ನ ಜೊತೆ ಪ್ರೀತಿ ಮಾಡಿದ್ದು, ಕಿಸ್ ಮಾಡಿದ್ದು, ನಾನು ನಿನ್ನ ಜೊತೆ ಮಲ್ಕೊಂಡಿದ್ದೆಲ್ಲ ಮರ್ತೋಯ್ತಾ ನಿನಗೆ? ಅಷ್ಟಕ್ಕೂ ನಾನು ನಿನಗೆ ಪ್ರಪೋಸ್ ಮಾಡಿದಾಗಲೇ ಹೇಳಬೇಕಾಗಿತ್ತು, ಆಗಲೇ ನೀನು ನನ್ನ ರಿಜೆಕ್ಟ್ ಮಾಡಬೇಕಾಗಿತ್ತು. ನೀನು ಟೈಮ್ ಪಾಸ್ ಮಾಡೋದಕ್ಕೆ, ನಿನ್ನ ಜೊತೆ ಮಲ್ಗೋದಕ್ಕೆ, ಕಿಸ್ ಮಾಡೋದಕ್ಕೆ ನಾನೇ ಬೇಕಾಗಿತ್ತ? ಬೇರೆ ಯಾವನು ಸಿಗ್ಲಿಲ್ವಾ ನಿನಗೆ? ಛೀ, ಎಷ್ಟು ಚೀಪಾಗಿ ಮಾತಾಡ್ತಿದ್ಯಾ, ಐ ರಿಯಲಿ ಹೇಟ್ ಯು. ನೀನೇನೇ ಹೇಳೋ, ನಾನು ನಿನ್ನ ಬಿಟ್ಟು ಬದುಕಲ್ಲ. ನೀನೇನೇ ಅಂದರೂ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನ್ನ ಬಿಟ್ಟೋಗ್ಬೇಡ ಕುಸು. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಏನೇ ಹೇಳಿದ್ರು ನಾನು ಅದನ್ನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ. ಯಾರೋ ಸಂಬಂಧ ಇಲ್ದಿರೋ ಭಿಕ್ಷೆ ಕೇಳಿದ್ರೆ ಕೊಡ್ತೀವಂತೆ. ಇವತ್ತು ನನ್ನ ಪ್ರೀತಿ ಭಿಕ್ಷೆ ಕೊಡು ಕುಸು, ಪ್ಲೀಸ್. ನಿನ್ನ ಪ್ರೀತಿ ನಾನು ಒಪ್ಕೊಂಡೆ ಅಲ್ವಾ, ಅದೇ ರೀತಿ ನಾನು ಬ್ರೇಕಪ್ ಅಂದಾಗ ನೀನು ಒಪ್ಕೋಬೇಕು. ಟೇಕ್ ಕೇರ್ ಅಂಡ್ ಬಾಯ್ ಕುಸು. ಕುಸು, ನನ್ನ ಬಿಟ್ಟೋಗ್ಬೇಡ. ನಾನು ಟೈಮ್ ಪಾಸ್ಗೋಸ್ಕರ ಲವ್ ಮಾಡಿಲ್ಲ ಕುಸು, ನನ್ನ ಬಿಟ್ಟೋಗ್ಬೇಡ ಕಣೆ. ಐ ಲವ್ ಯು. ಅಕ್ಕ, ಇದನ್ನ ನಾನು ಹೇಳ್ತೀನಿ, ನಿನ್ನ ಗಂಡ ಈ ಹುಡುಗಿಗೆ ಮೋಸ ಮಾಡಿದಲ್ದೆ ಈಗ ನಾನು ಪ್ರೀತಿ ಮಾಡ್ತಿರೋ ಹುಡುಗಿನ ಬುಟ್ಟಿಗೆ ಹಾಕೊಂಡು ನಿಮ್ಮ ಮೋಸ ಮಾಡ್ತಾ ನನ್ನ ಹುಡುಗಿಯಿಂದ ಸುತ್ತಾಡ್ತಿದ್ದಾನೆ, ಇದು ನ್ಯಾಯನಾ? ನೀವೇ ಹೇಳಿ. ಜ್ಯೋತಿ, ಇವನ್ ಮಾತು ನಂಬೇಡ, ಅವನು ಹೇಳ್ತಿರೋದೆಲ್ಲ ಸುಳ್ಳು. ನಾನು ಸುಳ್ಳು ಹೇಳ್ಬೋದು, ಇವನ್ ಹಳೆ ಕತೆ ಸುಳ್ಳು ಹೇಳೋದಲ್ಲ. ಅಕ್ಕ, ನಿಮಗೆ ಅಕ್ಕ ಅಂತ ಮರ್ಯಾದೆ ಕೊಟ್ಟು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇನ್ನೊಂದು ಸರ್ತಿ ನಮ್ಮ ಹುಡುಗಿ ಸವಾಸಕ್ಕೆ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅಕ್ಕ, ನಾನು ಬರಲಾ? ಬಾವಾ, ಬರ್ತೀನಿ. ಏಯ್ ನಡೀರೋ, ಕ್ರಿಯೇಟ್ ಮಾಡಿ ಶೂಟ್ ಮಾಡಿದ್ ವೇಸ್ಟ್ ಆಗಿಲ್ಲ. ಏನ್ರಿ ಇದೆಲ್ಲ ಕರ್ಮ?
ಇದೇ ವಿಚಾರಕ್ಕೆ ಮುಂಚೆ ಒಂದ್ಸಲ ಲ್ಯಾಂಡ್ ಲೈನ್ಗೆ ಕಾಲ್ ಬಂದಿತ್ತು, ಆದ್ರೂ ನಿಮ್ಮನ್ನ ನಂಬಿ ತಪ್ಪು ಮಾಡ್ಬಿಟ್ಟೆ ಕಣ್ರಿ. ಜ್ಯೋತಿ, ಇವನು ಅಂಕಿತಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದಾನೆ, ಆದ್ರೆ ಅವಳಿಗೆ ಇವನ್ ಕಂಡ್ರೆ ಇಷ್ಟ ಇಲ್ಲ. ಯಾರ್ ಯಾರನ್ ಬೇಕಾದ್ರೂ ಇಷ್ಟಪಡ್ಲಿ, ಯಾರ್ ಯಾರನ್ ಬೇಕಾದ್ರೂ ಲವ್ ಮಾಡ್ಲಿ, ಅದೆಲ್ಲ ನಿಮ್ಗೆ ಯಾಕ್ರಿ? ಅಂಕಿತಾ ಅನ್ನೋಳು ನನ್ ಸ್ಟೂಡೆಂಟ್, ಅವಳ ಲೈಫ್ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಅಂಕಿತಾ ಒಬ್ಳೆ ನಿಮ್ ಸ್ಟೂಡೆಂಟ್ ಅಲ್ಲ, ಕಾಲೇಜಲ್ಲಿ ನೂರಾರು ಜನ ಸ್ಟೂಡೆಂಟ್ ಇದಾರೆ, ಹಾಗಂತ ಎಲ್ಲರೂ ರಿಸ್ಕ್ ನೀವು ತಗೋತೀರಾ? ಎಲ್ರು ಬಗ್ಗೆನೂ ರಿಸ್ಕ್ ತಗೊಳಕ್ ಆಗಲ್ಲ ಜ್ಯೋತಿ, ನಮ್ಗ ಹತ್ರ ಆಗಿರೋ ಕೆಲವ್ರನ್ನ ಮಾತ್ರ ನಾವು ಕಾಪಾಡ್ಕೋಬಹುದು. ಹಾಗಿದ್ರೆ ನಿಮ್ಗೆ ಅಂಕಿತನ್ ಮಾತ್ರ ಕಾಪಾಡ್ಕೊಳಕ್ ಆಗೋದು? ಇದ್ಯಾಕೋ ಸರಿ ಬರ್ತಾ ಇಲ್ಲ. ಸರಿ, ನಾನ್ ನಾಳೆನೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ. ನೀವು ಸುಮ್ನೆ ಸೈನ್ ಮಾಡ್ಬಿಟ್ಟು ನಿಮ್ ದಾರಿ ನೀವು ನೋಡ್ಕೊಳ್ಳಿ, ನನ್ ದಾರಿ ನಾನ್ ನೋಡ್ಕೊಳ್ತೀನಿ. ಜ್ಯೋತಿ, ಏನಿದು? ಅದಕ್ಕೊಂದ್ ಸೈನ್ ಹಾಕಿ. ನೀವು ಲೆಕ್ಚರರು, ನಿಮ್ಗೆ ಹೇಳ್ಬೇಕಾದ ಅವಶ್ಯಕತೆ ನನ್ಗಿಲ್ಲ ಅನ್ಕೊಳ್ತೀನಿ. ಡಿವೋರ್ಸ್ ಪೇಪರ್ ಇದ್ರ ಅವಶ್ಯಕತೆ ನಮಗಿಲ್ಲ ಅನ್ಕೋತೀನಿ. ನಿಮಗಿಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಯಾಕೆ ಅಂದ್ರೆ ನಿಮ್ಗೆ ಎರಡು ದೋಣಿ ಮೇಲೆ ಕಾಲಿಟ್ಟು ಬದುಕ್ಬೇಕು ಅನ್ನೋ ಹುಚ್ಚು ಹಠ. ಜ್ಯೋತಿ, ನೀನ್ ಅಂದ್ಕೊಂಡಿರೋದೆಲ್ಲ ಸುಳ್ಳು, ಮುಂದೊಂದಿನ ನಿನಗೆ ಗೊತ್ತಾಗತ್ತೆ ಏನ್ ಸತ್ಯ ಅಂತ. ಗೊತ್ತಾಗುತ್ತೆ ರೀ, ಗೊತ್ತಾಗುತ್ತೆ. ನೀವು ಅವಳು ಮದ್ವೆ ಮಾಡ್ಕೊಂಡು ಬೇರೆ ಮನೇಲಿ ಕದ್ದು ಸಂಸಾರ ಮಾಡ್ತೀರ ನೋಡಿ, ಆಗ ನನಗ್ ಗೊತ್ತಾಗುತ್ತೆ. ಅದಕ್ಕೇನೆ ನಾನ್ ನಿಮ್ಗೆ ಡಿವೋರ್ಸ್ ಕೊಟ್ಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಗ್ತಿರೋದು. ಅವಾಗ ನೀವು ಅವಳ ಜೊತೆ ಜಾಲಿಯಾಗಿ ಸುತ್ತಾಡ್ಕೊಂಡಿರ್ಬೋದು, ಯಾರು ಕೇಳೋರಿರಲ್ಲ. ಓ ಜ್ಯೋತಿ, ನೀನ್ ಅಂದ್ಕೊಂಡಂಗೆಲ್ಲ ಏನೂ ಇಲ್ಲ, ತಾಳ್ಮೆಯಿಂದ ಇರು, ಮನೆ ಬಿಟ್ಟು ಹೋಗ್ಬೇಡ, ನನ್ ಮಾತು ಕೇಳು. ಸಾಕ್ರಿ, ನಿಮ್ ಪುರಾಣ ಎಲ್ಲ ಕೇಳೋಕೆ ನನ್ಗೆ ಇಷ್ಟ ಇಲ್ಲ. ನಾನ್ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ದೀನಿ, ಕೋರ್ಟ್ ಜಡ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿರೋದು. ಬರ್ತೀನಿ, ಗುಡ್ ಬೈ. ಜ್ಯೋತಿ, ಜ್ಯೋತಿ, ಮಗಳೇ, ನಾನೀಗ ಡೋರ್ ಲಾಕ್ ಮಾಡಿದ್ದು ನಾನೇನೇ ಮಾತಾಡಿದ್ರು ನಿಮ್ಮ ಅಮ್ಮನ ಕೇಳಿಸ್ಬಾರದು ಅಂತ. ನಾನು ನಿನ್ನೇನು ಒಡೆಯಲ್ಲ ಬೈಯಲ್ಲ, ಆದರೆ ಎತ್ತಿರೋ ಕರುಳು, ವಿಷಯ ಗೊತ್ತಾದರೆ ಕೂಗಾಡಿ ಕಿರ್ಚಾಡಿ ಮಾನಸಿಕವಾಗಿ ನೋವು ಅನುಭವಿಸ್ತಾಳೆ. ನೀವೇನು ಹೇಳ್ತಿದ್ರು ನಂಗೆ ಗೊತ್ತಾಗ್ತಿಲ್ಲ ಡ್ಯಾಡಿ. ನಾನು ಪ್ರಪಂಚ ನೋಡಿದ ಮೇಲೆ ಅಮ್ಮ ನೀನು ಪ್ರಪಂಚ ನೋಡ್ತಾ ಇರೋದು. ಮಕ್ಕಳ ಬಗ್ಗೆ ಇಷ್ಟು ತಿಳ್ಕೊಳ್ಳಿಲ್ಲ ಅಂದರೆ ಅವನ ತಂದೆ ಆಗಿರೋಲ್ಲ. ಡ್ಯಾಡಿ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನೇನು ವಿಷಯ ಎಲ್ಲ ಗೊತ್ತಿದ್ರು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ನೋಡಮ್ಮ, ನೀನು ಮೊದಲು ಆ ತರುಣನ ಲವ್ ಮಾಡಿದೆ, ನಿನ್ನ ಕೊಲೆ ಮಾಡಕ್ಕೆ ಬಂದು ಬಿಟ್ಟೋದ, ಆಮೇಲೆ ಈ ಸಿನಿಮಾ ಕಡೆ ವಾಲ್ಕೊಂಡು ನಾಗನ್ ಸಹವಾಸ ಮಾಡಿ ಒಂದು ಆಫರ್ ನನ್ನ ಮಗ ನಿನಗೆ ಟೂ ಪೀಸ್ ಡ್ರೆಸ್ ಹಾಕ್ಸಿ ನಿನ್ನ ಮರ್ಯಾದೆ ಎಲ್ಲ ಹಾಳು ಮಾಡ್ದ, ಬ್ಲ್ಯಾಕ್ ಮೇಲ್ ಮಾಡ್ದ. ನೀನು ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ಥರ ಕೂತಿದ್ದೀಯ. ಆ ನನ್ನ ಮಗ ನಾಗ ಅಂತೂ ನಾನು ಮದುವೆ ಆಗಬೇಕು, ನಾನು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂಕಿತಾ, ಅಂಕಿತಾ, ಏ ಅಂಕಿತಾ! ನಾಗರಾಜ್ ಬಾಪ್ಪ, ಕಾಫಿ ಕೊಡ್ಲಾ ಟೀ ಕೊಡ್ಲಾ? ನಿಮ್ ಕಾಫಿ ಟೀ ಯಾವ ನಿಗ್ರಿ ಬೇಕೋ? ಎಲ್ಲಿ ಅಂಕಿತಾ? ಅಂಕಿತಾ, ನನ್ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ನನ್ಗೆ ನಿನ್ ಮೇಲ್ ನಂಬಿಕೆ ಇಲ್ಲ, ನನಗ್ ನೀನ್ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ. ನಿನ್ ಜೊತೆ ಆಕ್ಟಿಂಗ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಏಯ್, ನೀನ್ ಆಕ್ಟ್ ಮಾಡೋದು ಯಾವನಿಗೆ ಬೇಕೋ? ಇಲ್ಲಿ ನೋಡೋ, ನೋಡಿಲ್ಲಿ, ಇದು ನನ್ನ ಫ್ರೆಂಡ್ ಪ್ರೊಡಕ್ಷನ್ ಸಿನಿಮಾ. ಈ ಸಿನಿಮಾಗಿನ್ನು ಹೆಸರಿಟ್ಟಿಲ್ಲ. ಎಲ್ಲಿ, ಯಾರು ಹೀರೋ ಹೀರೋಯಿನ್ಸ್ ಕಾಣಿಸ್ತಿಲ್ಲ? ಈ ಸಿನಿಮಾಗೆ ನೀನೇ ಹೀರೋಯಿನ್, ನಾನೇ ಹೀರೋ. ಈಗೊಂದು ಎಳ್ನೀರ್ ತರಿಸ್ತೀನಿ, ಎಳ್ನೀರ್ ಕುಡಿದು ಸೀದಾ ಲಾಡ್ಜ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ರೆ ನಂದು ನಿಂದು ಶೂಟಿಂಗ್. ಅಣ್ಣ,
ಎಳ್ನೀರ್ ತಗೊಂಬಾರ ತಂದಣ್ಣ. ಕೊಡ ಇವರಿಗೆ, ಗೊತ್ತಾಗಲ್ವಾ ದಡ್ಡ. ಥ್ಯಾಂಕ್ಸ್. ಕುಡೀರಿ ಬನ್ನಿ, ಹೋಗೋಣ. ಇಲ್ಲೇ ಇರೋ ಬಂದೆ ಅಣ್ಣ. ಆಯ್ತಣ್ಣ. ನಾನು ಒಳ್ಳೆಯವನೇ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ಮಾತ್ರ. ಏನ್ ಮಾತು ಮಾತಾಡ್ತಾ ಇದ್ಯಾ? ನನ್ನ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ಬೇಕಾ? ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಕೆಟ್ಟೋಗಿರೋದು ನನ್ನ ತಲೆ ಅಲ್ಲ, ನಿಮ್ಮ ಮಗಳು ಬಾಳು. ಅವಳು ಬಾಳು ಸರಿ ಹೋಗ್ಬೇಕು ಅಂದ್ರೆ ಅವಳು ನನ್ನನ್ನು ಕೊಟ್ಟು ಮದುವೆ ಮಾಡ್ಬೇಕು. ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ, ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಹೇ ನಿಧಾನ ನಿಧಾನ ಮಾಡಿ, ಮದುವೆಗೆ ಇಷ್ಟು ಅರ್ಜೆಂಟ್ ಬೇಡ. ಮದುವೆಗೆ ನೀವು ರೆಡಿ ಮಾಡಿ, ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ. ಏನಿದು ಅಂಕಿತ? ನನಗೇನು ಗೊತ್ತಿಲ್ಲ ಅಮ್ಮ, ಈ ನಾಗ ನನಗೆ ಮೋಸ ಮಾಡ್ಬಿಟ್ಟ. ನಾನು ಕೆಟ್ಟೋಗಿದ್ರು ಪರವಾಗಿಲ್ಲ, ಇಂಥ ಕೆಟ್ಟವನ ಜೊತೆ ಜೀವನ ಮಾಡಲ್ಲ. ಸಮಾಧಾನ ಮಾಡ್ಕೋ, ಧೈರ್ಯ ತಂದ್ಕೋ, ಇಂಥವ್ರಿಗೆಲ್ಲ ನಾವು ಬುದ್ಧಿ ಕಲಿಸ್ಲೇಬೇಕು. ನಿಮ್ ಕೀರ್ತಿ ಸರ್ಗೆ ಫೋನ್ ಮಾಡು. ತುಂಬ ಬೇಜಾರಾಯ್ತು. ಬೇಜಾರಾಗ್ಬೇಡ ಅಂಕಿತ, ನಾನಿದ್ದೀನಿ. ಮೇಷ್ಟ್ರೇ, ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ ಮುಗಿಸಿ ಮನೆಗೆ ಹೋದ್ಮೇಲೆ ನೀವಿಬ್ರು ಮೀಟ್ ಮಾಡೋ ಅಡ್ಡ ಮಾಡ್ಕೊಂಡಿದ್ದೀರ ಕಾಲೇಜ್ನ. ಬೇಡ ಮೇಷ್ಟ್ರೇ, ನನ್ನ ಅಂಕಿತ ನನಗೆ ಬಿಟ್ಕೊಟ್ಬಿಡಿ, ಸುಮ್ಮನೆ ನನ್ನ ಪಾಲಿನ ವಿಲನ್ ಆಗ್ತಿದ್ದೀರಾ. ನೀನು ಕೆಟ್ಟೋನಲ್ವನಾಗ, ಅದಕ್ಕೆ ನಿನ್ನ ಕಣ್ಣಿಗೆ ಎಲ್ಲರೂ ವಿಲನ್ ಥರನೇ ಕಾಣಿಸ್ತಾರೆ. ಆ್ಯಕ್ಚುಲಿ ನಾನು ಹೀರೋ ಕಣೋ. ಓಕೆ, ನೀವೇ ಹೀರೋ ನಾನೇ ವಿಲನ್, ಪರವಾಗಿಲ್ಲ. ಆದರೆ ನನ್ನ ಅಂಕಿತ ನನಗೆ ಬಿಟ್ಕೊಟ್ಬಿಡಿ ಹೇಳ್ತಾ ಇದ್ದೀನಿ. ನನ್ನ ಅಂಕಿತ ಅಂತ ನೀನು ಹೇಳಿದ್ರಾಗಲ್ಲ, ಆ ಹುಡುಗಿನೇ ಹೇಳಬೇಕು ಇವನು ನನ್ನಾಗ ಅಂತ. ಹೇಳ್ತಾಳೆ ಹೇಳ್ತಾಳೆ ಮೇಷ್ಟ್ರೇ, ಯಾಕಂದ್ರೆ ಮೊನ್ನೆ ಶೂಟಿಂಗ್ ಅಂತ ಕರ್ಕೊಂಡೋಗಿ ಮ್ಯಾಟ್ರೇ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಮ್ಯಾಟ್ರಿಗೆ ಬಂದೆ ನಾಗ. ಆ್ಯಕ್ಚುಲಾಗಿ ನೀನು ಮಾಡಿರೋ ಆ ಹಲ್ಕ ಕೆಲಸಕ್ಕೆ ನಿನಗೆ ಎಷ್ಟು ವರ್ಷ ಜೈಲಾಗುತ್ತೆ ಗೊತ್ತೇನೋ? ಜೈಲ ನನಗ? ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೋರು ಯಾರು ಮೇಷ್ಟ್ರೇ? ಯಾರು ಯಾಕೋ ಕಂಪ್ಲೇಂಟ್ ಕೊಡ್ಬೇಕು, ನನಗ್ ಮೋಸ ಆಗಿದೆ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಹೋ, ನೀನು ಅಷ್ಟೊಂದು ಮುಂದುವರ್ಬಿಟ್ಟಿದ್ಯಾ? ಏಯ್, ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? Yeah!
ನಾಗ, ನನ್ ವಿರುದ್ಧ ಕೇಸ್ ಮಾಡೋರಿಲ್ಲ, ಕಂಪ್ಲೇಂಟ್ ಮಾಡೋರಿಲ್ಲ ಅಂತ ಯಾರಿಲ್ಲ ಅಂದ್ಬಿಟ್ಟು ಬೆಜ್ಜನ್ ಮೆರಿತಿದ್ದೆ ಅಲ್ಲ. ಇಂತ ಆಟ ಆಡ್ದವ್ರು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ, ಇನ್ ನೀನ್ ಯಾವ ಲೆಕ್ಕನು? ಕೀರ್ತಿಯವ್ರೆ, ತುಂಬಾ ಥ್ಯಾಂಕ್ಸ್ ನೀವು ಇವನ್ನ ಹಿಡ್ಕೊಟ್ಟಿದ್ದಕ್ಕೆ. ಸರ್, ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನನ್ನ ಲೈಫಲ್ಲಿ ಆಟ ಆಡ್ದಂಗೆ ಇನ್ ಯಾರ ಲೈಫಲ್ಲಿ ಇವನು ಆಟ ಆಡಬಾರ್ದು ಅಂತ ಇವಳೇ ಕಂಪ್ಲೇಂಟ್. ಥ್ಯಾಂಕ್ಸ್ ಮೇಡಮ್, ನಿಮ್ಮಂಥವ್ರು ನಮ್ಮ ದೇಶಕ್ಕೆ ಬೇಕು. ನಡೆಯೋ. ನೋಡಂಕಿತ, ಕೆಲವು ವಿಷಯಗಳು ನಿನಗೆ ಗೊತ್ತಿಲ್ಲ. ನಾಗನ ಕಡೆ ಹುಡುಗರು ನಮ್ಮ ತರುಣ್ ಗೊಡದ ಮೇಲೆ 2 ತಿಂಗಳು ಇವನು ಬೆಡ್ ರೆಸ್ಟಲ್ಲಿದ್ದ. ಸಾರಿ ತರುಣ್, ಇದೆಲ್ಲ ನನ್ನಿಂದನೇ ಆಗಿದ್ದು. ನನ್ನ ಕಡೆಯಿಂದನೂ ಎಕ್ಸ್ಟ್ರೀಮ್ಲಿ ಸಾರಿ ಅಂಕಿತ. ನೀನು ಲೈಫ್ನಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ ಅಂತಂದಾಗ ಆಯಿತು, ನಿನ್ನ ಜೊತೆಲಿದ್ದು ಸಪೋರ್ಟ್ ಮಾಡ್ತೀನಿ ಅನ್ಬೇಕಾಗಿತ್ತು. ಆದರೆ ನಾನು ನೀನಿನ ಮುಂದೆ ನಂಗೆ ಸಿಗಲ್ಲ ಅಂದಮೇಲೆ ಬೇರೆಯವ್ರಿಗೂ ಸಿಗಬಾರ್ದು ಅಂತ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದೆ. ಐ ಆಮ್ ಸಾರಿ ಅಂಕಿತ, ಐ ಲವ್ ಯು. ಸಾರಿ ಕಣೋ, ನಾನು ನಿನ್ನನ್ನು ಲವ್ ಮಾಡೋಕ್ಕಾಗಲ್ಲ. ಈಗ ನಾನು ಮೊದಲಿನ ಅಂಕಿತ ಅಲ್ಲ, ಈಗ ನಾನು ಕೆಟ್ಟೋಗಿದ್ದೀನಿ. ಕೆಟ್ಟೋಗಿರೋ ಹೆಣ್ಣನ್ನು ಯಾರೂ ಪ್ರೀತಿ ಮಾಡಲ್ಲ. ಅಂಕಿತ, ನೀನೇನು ಲೈಫ್ನ ಮಜಾ ಮಾಡಬೇಕು ಅಂತ ಕೆಟ್ಟೋಗಲಿಲ್ಲ. ಜೀವನದಲ್ಲಿ ಯಾರನ್ನೂ ನಂಬಿ ಮೋಸ ಹೋದೆ ಅಷ್ಟೆ. ಸಮಾಜದಲ್ಲಿ ಒಂದು ಹೆಣ್ಣನ್ನು ಕೆಡಿಸೋನಲ್ಲ ನಿಜವಾದ ಗಂಡಸು, ಸಮಾಜದ ದೃಷ್ಟಿಲಿ ಕೆಟ್ಟೋಳಿಗೆ ಬಾಳ್ಕೊಡೋ ನಿಜವಾದ ಗಂಡಸು. ಇವತ್ತು ತರುಣ್ ನಿನ್ನ ಮದುವೆ ಆಗೋದಕ್ಕೆ ಮುಂದೆ ಬಂದಿದ್ದಾನೆ, ನೀನು ಅವನ್ನ ಮದುವೆ ಆಗು, ನಿಮ್ಮ ಮನೆಯವರಿಗೆ ನಾನು ಒಪ್ಪಿಸ್ತೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ ಸರ್. ಹಾಂ, ನಡೀರಿ. ಲವರ್ಸ್ಗೆ ಮದುವೆ ಮಾಡಿಸ್ತಿದ್ದೀರಾ, ನನಗೆ ಮಾತ್ರ ಡಿವೋರ್ಸಾ? ಜ್ಯೋತಿ, ನಾನೇ ಅವಾಗ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದೆ. ತವ್ರ ಮನೆಗೆ ಹೋದ್ಮೇಲೇನೆ ಒಂದು ಹೆಣ್ಣಿಗೆ ಗಂಡದ ಮನೆ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ಗೆ ಅರ್ಥ ಆಯ್ತು ರೀ. ಕೆಲವ್ರಿಗೆ ಸರಿಯಾದ ವಯಸ್ಸಿಗೆ ಮದುವೆ ಆಗಲ್ಲ, ಇನ್ ಕೆಲವ್ರಿಗೆ ಮದುವೆ ಆಗಿದ್ರು ಕೆಲವೇ ದಿನದಲ್ಲಿ ಯಾವುದೋ ಕಾರಣದಿಂದ ಜಗಳ ಆಡಿ ದೂರ ಆಗ್ತಾರೆ. ಇನ್ ಕೆಲವ್ರಿಗೆ ಮದ್ವೆ ಅನ್ನೋದು ಅವ್ರ ಹಣೆ ಬರಹದಲ್ಲೇ ಇರಲ್ಲ. ನನ್ನ ನಿಮ್ಮ ಮದ್ವೆಗೆ ಮುಂಚೆ ನಿಮ್ ಜೀವನದಲ್ಲಿ 1000 ಸ್ಟೋರಿಗಳಾಗಿರ್ಬೋದು, ಆದ್ರೆ ನನ್ನನ್ ಮದ್ವೆ ಆದ್ಮೇಲೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನನ್ಗಷ್ಟೇ ಸಾಕು. ನೀವು ನನ್ನ ಹತ್ರ ಒಂದ್ ಮಾತು ಹೇಳಿದ್ರಿ, ಯಾವತ್ತೂ ನಿಮ್ ಜೀವನದಲ್ಲಿ ದೇವ್ರ ಹತ್ರ ಏನು ಕೇಳಿಲ್ಲ ಅಂತ. ಮದ್ವೆ ಆದ್ಮೇಲೆ ದೇವ್ರ ಹತ್ರ, ಅಪ್ಪ ದೇವ್ರೆ, ನನ್ಗೆ ನನ್ ಹೆಂಡತಿ ಮಕ್ಕಳನ್ನ ಸಾಕಷ್ಟು ಶಕ್ತಿ ಕೊಡಪ್ಪ ಅಂತ ಬೇಡ್ಕೋತೀನಿ ಅಂತ ನೀವು ನನ್ನ ಹತ್ರ ಹೇಳಿದ್ರಿ. ಅದಕ್ಕಿಂತನೂ ಒಂದ್ ಹೆಣ್ಣಿಗೆ ಏನ್ ಬೇಕು ಹೇಳಿ ಜೀವನದಲ್ಲಿ? ಈ ಜಗತ್ನಲ್ಲಿ ಎಲ್ಲಾ ಹೆಣ್ಣಿಗೂ ನಿಮ್ಮಂತ ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ರೆ ಈ ಜಗಳ, ಡಿವೋರ್ಸ್ ಅನ್ನೋ ತಲೆನೋವೇ ಇರಲ್ಲ ಯಾರಿಗೂ. ಚಿನ್ನದಂತ ಗಂಡ ನೀವಿರ್ಬೇಕಾದ್ರೆ ನನ್ಗೆ, ನಾನ್ ಯಾಕ್ರಿ ನಿಮ್ನ ಬಿಟ್ಟು ಹೋಗ್ಲಿ? ನನ್ನ ಕ್ಷಮಿಸ್ಬಿಡ್ರಿ. ಐ ಆಮ್ ಸಾರಿ. ಐ ಲವ್ ಯು ಜ್ಯೋತಿ. ha
ಕುರುಳೆನ್ನೋ ಆ ಮುತ್ತಲಿ ಸಿಗುವಂತ ಹುಡುಗಿಯ ಆಸೆಗಳು ಹೂಕುಂಡೋನು ಆ ಹೂವ ಅರಳಿಸುತ್ತ ಸುಖವನ್ನು ಕಾಣ ಪ್ರೀತಿ ಅಂದ್ರೆ ದೀಪಾವಳಿ ಬಿಡ್ತಾ ಇರು ನಾನ ಭಗವಂತನೇ ಬಂದಿರ್ತವನೆ ನಿಮ್ ಕೈಯಲ್ಲಿ ಗಿಫ್ಟು ಉಡಾಯಿಸು ಉಡಾಯಿಸು ಚಮಾಯಿಸು ಜಮಾಯಿಸು ಪಟಾಕಿ ಪಟಾಕಿ ಹುಡುಗಿರು ಪಟಾಕಿ ಓ ಮಾಮಾ ಮಾರ್ಚೋ